ಓಕೆ, ನಮಸ್ತೆ ವೀಕ್ಷಕರೇ. ಗಿಲಿಗಿಲಿ ಮ್ಯಾಜಿಕ್ ಅಂತ ಒಂದು ವಿಶೇಷ ಕಾರ್ಯಕ್ರಮ. ಆ್ಯಂಡ್ ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡ್ ಏನಪ್ಪ ಅಂದರೆ, ಆ್ಯಂಡ್ ಇವತ್ತು ಚಿಲ್ಡ್ರನ್ಸ್ ಡೇ. ಸೊ ಪ್ರತಿ ಒಂದು ಚಿಲ್ಡ್ರನ್ಸ್ ಡೇ ಅಂತ ಹೇಳುವಾಗ ನಮಗೆ ತುಂಬ ಖುಷಿ ಆಗುತ್ತೆ. ಒಂದು, ಯಾಕಂದರೆ ನಾವು ಮಕ್ಕಳಾಗಿರುವಾಗ ಸ್ವಲ್ಪ ಜಾಸ್ತಿ ಎಂಜಾಯ್ಮೆಂಟಲ್ಲಿತ್ತು. ಬಟ್ ಈಗ ನಮಗೆ ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಬಂದಾದಮೇಲೆ ಸ್ವಲ್ಪ ಜಾಸ್ತಿ ನಿಮ್ಮ ಮಕ್ಕಳ ಥರ ಮಾಡಲಿಕ್ಕಾಗಲ್ಲ ಈಗ. ಓಕೆ, ಸೊ ಈ ಒಂದು ಎಪಿಸೋಡ್ನ ಒಂದು ಸ್ಪೆಷಲ್ ರೀಸನ್ ಏನಪ್ಪ ಅಂದರೆ, ಇವತ್ತು ಚಿಲ್ಡ್ರನ್ಸ್ ಡೇ. ಸೊ ನಮ್ಮ ಸ್ಪಂದನ ವಾಹಿನಿಯಿಂದ ಪ್ರತಿಯೊಂದು ಮಕ್ಕಳಿಗೆ ನಮ್ಮ ಕಡೆಯಿಂದ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಮ್ಮ ಸೈಡಲ್ಲೊಬ್ಬರು ಮ್ಯಾಜಿಷಿಯನ್ ಕೂಡ ಇದ್ದಾರೆ, ಆ್ಯಂಡ್ ಅದರ ಜೊತೆಗೆ ಮೂರು ಮಕ್ಕಳಿದ್ದಾರೆ. ಸೊ ಮೂರು ಮಕ್ಕಳ ಜೊತೆಗೆ ನಾವು ಮಾತಾಡಬೇಕು, ಆ್ಯಂಡ್ ಮ್ಯಾಜಿಷಿಯನ್ ಜೊತೆ ಕೂಡ ಮಾತಾಡಬೇಕಾಗುತ್ತೆ. ಸೊ ನಾವು ಮೂರು ಜನನ್ನು ಪ್ಲಸ್ ಇಂಟ್ರೊಡ್ಯೂಸ್ ಮಾಡ್ತಾ ಮತ್ತೆ ನಮ್ಮ ಮ್ಯಾಜಿಷಿಯನ್ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಸೊ ಫಸ್ಟಿಗೆ ನಾನು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ ನಮ್ಮ ಮಕ್ಕಳನ್ನು. ಓಕೆ, ಸೊ ನಮ್ಮ ರೈಟ್ ಸೈಡಲ್ಲಿ ಅದಿತಿ ಅಂತ ಇದ್ದಾರೆ. ಸೊ ಇಲ್ಲಿ ನೀವು ಹೇಳಿ, ನೀವು ಮಾತಾಡಿ, ನಿಮ್ಮ ಹೆಸರು? ಅದಿತಿ. ಸ್ವಲ್ಪ ಗಟ್ಟಿ ಮಾತಾಡಿ ಅಲ್ವಾ, ನಾನು ತುಂಬ ಜೋಶಲ್ಲಿದ್ದೇನೆ. ಚಿಲ್ಡ್ರನ್ಸ್ ಡೇ, ನೀವು ಚಿಲ್ಡ್ರನ್ಸ್ ಸ್ವಲ್ಪ ಜೋಶಲ್ಲಿರ್ಬೇಕು ನೀವು. ಅದಿತಿ ಎಷ್ಟನೇ ಕ್ಲಾಸ್ ನೀವು? ಮೂರನೇ ಕ್ಲಾಸು. ಆರ್ನ ಎಷ್ಟನೇ ಕ್ಲಾಸ್ ನೀವು? ಎಲ್ ಕೆ ಜಿ. ಓಕೆ, ಸೋನಮ್? ಯು ಕೆ ಜಿ. ನೀವು ಮ್ಯಾಜಿಷಿಯನ್. ಓಕೆ, ಸೊ ನಂಗೆ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಮಕ್ಕಳು ತುಂಬ ಜನ ಇದ್ದಾರೆ ಇಲ್ಲಿ, ಮೂರು ಜನ ಇದ್ದಾರೆ. ಅದ್ರ ಜೊತೆಗೆ ಅವರನ್ನು ಕೂಡ ನಾವು ಮಕ್ಕಳ ಥರನೇ ನೋಡಬೇಕಾಗತ್ತೆ. ಓಕೆ, ಸೊ ಇವರು ಯಾರಲ್ಲ, ಇವರು ನಮ್ಮ ಗ್ರೇಟ್ ಮ್ಯಾಜಿಷಿಯನ್ ಅಂತ ಹೇಳ್ಬೋದು, ಕುಂದಾಪುರ ಸೈಡು. ಆ್ಯಂಡ್ ಇವರ ಹೆಸರು ಸೃಜನ್ ಶೇಟ್. ಓಕೆ, ಸೃಜನ್ ಶೇಟ್. ಓಕೆ, ಆ್ಯಂಡ್ ಎಂಟು ವರ್ಷ ಅಂದರೆ 8 ವರ್ಷದಲ್ಲಿ ಜಾಸ್ತಿಯಾಗಿ ಮ್ಯಾಜಿಷಿಯನ್ಸ್ ಮ್ಯಾಜಿಕ್ ಇದರಲ್ಲೇ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ವರ್ಕ್ ಮಾಡಿರೋದು ಈಗ ಟೊಯೋಟೋದಲ್ಲಿ. ಏನು ವರ್ಕ್ ಮಾಡ್ತಿದ್ದೀರಾ? ಸರ್ವಿಸ್ ಅಡ್ವೈಸರ್. ಓಕೆ, ಸೊ ತುಂಬ ಖುಷಿ ಆಯ್ತು ಸರ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು. ಆ್ಯಂಡ್ ನಿಮಗೂ ಕೂಡ ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಯಾಕಂದರೆ ಇವತ್ತಿನ ದಿನ ನಾವು ಸ್ವಲ್ಪ ಚಿಲ್ಡ್ರನ್ಸ್ ಥರನೇ ಇರುವ ಅಲ್ವಾ? ಓಕೆ, ಜಾಸ್ತಿ ಸೀರಿಯಸ್ನೆಸ್ ಬೇಡ, ಸ್ವಲ್ಪ ಮಕ್ಕಳ ಹತ್ರನೇ ಸ್ವಲ್ಪ ಗಮ್ಮತ್ತಾಗಿ ಮಾತಾಡೋಣ. ಆ್ಯಂಡ್ ಇಂಟ್ರೊಡ್ಯೂಸ್ ಮಾಡ್ತಾನೆ ಇವರು ನಮ್ಮ ಸುಜನ್ ಅವರು. ಇವತ್ತು ಫುಲ್ ಮ್ಯಾಜಿಕ್ ಮಾಡ್ತಾರೆ ನಿಮಗೋಸ್ಕರ, ಆಯಿತಾ? ಮಕ್ಕಳಿಗೋಸ್ಕರ, ನಿಮಗೋಸ್ಕರ ಅವರು ಮ್ಯಾಜಿಕ್ ಮಾಡ್ತಿದ್ದಾರೆ. ಸೊ ನಾನು ಕೂಡ ಮ್ಯಾಜಿಕ್ ಮಾಡ್ತೇನೆ, ಆಯಿತಾ? ಓಕೆ, ಎಸ್. ಓಕೆ ಸರ್, ಈಗ ನಿಮ್ಮ ಹತ್ರ ಈಗ ಮಾತಾಡೋದಾದರೆ, ಎಷ್ಟು ವರ್ಷ ಅಂದರೆ ವಿದಿನ್ ಏಟ್ ಇಯರ್ಸ್ ಅಲ್ವಾ? ಓಕೆ, 8 ಇಯರ್ಸಲ್ಲಿ ನೀವೀಗ ಮ್ಯಾಜಿಕ್ ಮ್ಯಾಜಿಷಿಯನ್ಸ್ ಎಲ್ಲ ಮಾಡ್ತಿದ್ದೀರಾ. ಓಕೆ, ಸೊ ಮ್ಯಾಜಿಕ್ ಮಾಡಬೇಕಾದ್ರೆ ಹೇಗೆ ಇಂಟ್ರೆಸ್ಟ್ ಹೇಗೆ ಬಂತು? ಇಂಟ್ರೆಸ್ಟ್ ಅಂದರೆ ಚಿಕ್ಕವನಿರುವಾಗ ನಮ್ಮದು ಸ್ಕೂಲಲ್ಲಿ ಓಕೆ ಒಬ್ರು ಹೀಗೆ ಮ್ಯಾಜಿಕ್ ಶೋ ಅಂದರೆ ಓಕೆ ಹಾಗೆ ನೋಡ್ತಾ ಇದ್ದೀನಿ. ಓಕೆ, ಹೀಗೆ ನೋಡ್ತಾ ಇರುವಾಗ ಅವ್ರ ಮ್ಯಾಜಿಕ್ ಎಲ್ಲ ಮುಗ್ದಾದ್ಮೇಲೆ ಕ್ಲಾಸಲ್ಲೆಲ್ಲ ಬಂದು ಡಿಸ್ಕಷನ್, ಓ ಹೀಗಾಯ್ತು ಹಾಗಾಯ್ತು ನಾನು ಮಾಡ್ಬೇಕು ಹಾಗೆ ಹೀಗೆ ಅಂತ. ಓಕೆ, ಅದೇ ಒಂದು ಮೈಂಡಲ್ಲಿ ಇತ್ತು. ಹಾಗೆ ಒಂದು ತುಂಬ ಇಯರ್ ಆದ್ಮೇಲೆ ಊರಲ್ಲಿ ಒಂದು ಫಂಕ್ಷನ್ ಆಯ್ತು. ಓಕೆ, ಸೊ ಅದ್ರಲ್ಲಿ ಒಬ್ರು ನಮ್ಮ ಪ್ರಶಾಂತ್ ಕಿಣಿ ಅಂತೇಳಿ ಸರ್ ಅವರು, ಆಕ್ಚುಲಿ ಅವ್ರದ್ದೊಂದು ಶೋ ಇತ್ತು. ಹಾಗೆ ಶೋ ಎಲ್ಲ ನೋಡಿದೆ, ತುಂಬಾ ಖುಷಿ ಆಯ್ತು. ಆಮೇಲೆ ಅದೇ ಸಂಜೆ ಹೋಗಿ ಅವ್ರ ಹತ್ರ ಮಾತಾಡಿದೆ, ಹೀಗೆ ನಂಗೂ ಕಲಿಬೇಕು, ನಂಗೂ ಕಲಿಸಿಕೊಡಿ ಅಂತ. ಅವ್ರು ಹೇಳಿದ್ರು, ಇಲ್ಲ ನೀನು ಸ್ವಲ್ಪ ದೊಡ್ಡವನಾಗಬೇಕು, ಸ್ವಲ್ಪ ಏಜ್ ಆಗಲಿ, ಆಮೇಲೆ ನಿಂಗೆ ಮಾಡುವ ಅಂತ. ಆಮೇಲೆ ಹಾಗೆ ಆಯ್ತು, ಫಸ್ಟ್ ಪಿಯುಗೆ ಬಂದೆ. ಫಸ್ಟ್ ಪಿಯುಸಿಯಲ್ಲಿ ಹಾಗೆ ಒಂದು ಶೋ ಸಿಕ್ತು ನಂಗೆ, ಅಂದ್ರೆ ಜಸ್ಟ್ ಕಾಲೇಜ್ ಡೇ. ಆ ಟೈಮಲ್ಲಿ ಅದೇ ಇವರು ನಮ್ಮ ಪ್ರಶಾಂತ್ ಕಿಣಿ ಅವ್ರ ಹತ್ರ ಹೋಗಿ ಮಾತಾಡಿದೆ, ಹೀಗೆ ನಂಗೆ ಕಲಿಸಿಕೊಡಿ, ನಾನು ಮಾಡ್ಬೇಕು ಅಂತ. ಹಾಗೆ ನನ್ನ ಕಸಿನ್ ಬ್ರದರ್ ಸುಕೇಶ್ ಶೇಟ್ ಅಂತ ಇದ್ದ, ಅವರು ಮ್ಯಾಜಿಷಿಯನ್ನೇ. ಸೊ ಅವರ ಹೆಲ್ಪ್ ತಗೊಂಡು ನಾನು ಪ್ರಶಾಂತ್ ಕಿಣಿ ಅವ್ರ ಹತ್ರ ಕಲ್ತು ಕಲ್ತು ಹಾಗೆ ಆ ಫಸ್ಟ್ ಶೋ ಅಲ್ಲಿಂದ ಸ್ಟಾರ್ಟ್ ಆಯ್ತು. 8 ವರ್ಷ ಆಯ್ತು ಇಲ್ಲಿ ತನಕ ಅಲ್ವಾ? ಓಕೆ, ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೂಡ ನೀವು ಮ್ಯಾಜಿಕ್ ಅನ್ನು ಮಾಡಬೇಕು, ಯಾಕಂದ್ರೆ ನಮ್ಮ ಮಕ್ಕಳಿಗೋಸ್ಕರ ತುಂಬ ಕಾಯ್ತಾ ಇದ್ದಾರೆ ಇವರು. ನೀವು ಯಾವಾಗ ಮ್ಯಾಜಿಕ್ ಅನ್ನ ಸ್ಟಾರ್ಟ್ ಮಾಡ್ತಾರ ಅಂತ ಅಲ್ವಾ ಅರ್ನ? ಯಾವ್ದು ಮ್ಯಾಜಿಕ್ ಮಾಡ್ಬೇಕು, ಈಗ ಯಾವ ಟೈಪ್ ಇದು ಮ್ಯಾಜಿಕ್ ಮಾಡ್ಬೇಕು ಅರ್ನ ಗೊತ್ತಿಲ್ಲ. ಸೋನಮ್, ವಿಚ್ ಕೈಂಡ್ ಆಫ್ ಮ್ಯಾಜಿಕ್ ಯು ವಾಂಟ್? ಬಲ್ಬು. ಓಕೆ, ಸೊ ಆದಿತ್ಯ ಅವ್ರು ನಿಮಗೆ ಯಾವ ಥರದ್ದು ಬೇಕು? ನಾನು ಆಗ ಒಂದು ಮ್ಯಾಜಿಕ್ ಮಾಡಿ ತೋರಿಸಿದ್ದಲ್ವಾ, ಆ ಥರ ಬೇಕಾ? ಇರಲಿ, ಬೇಡವಲ್ವಾ? ಓಕೆ, ಬೇಡ. ಓಕೆ, ಸೊ ಸರ್, ಈಗ ನೀವು ಯಾವ ಟೈಪ್ ಇದು ಮ್ಯಾಜಿಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಈಗ ಫಸ್ಟ್? ಓಕೆ, ಈಗ ಮಕ್ಕಳ ಹತ್ರ ಮಕ್ಕಳು ಜಸ್ಟ್ ನೋಡಲಿ, ಜಸ್ಟ್ ವಾಚ್. ಓಕೆ, ಅವರು ಮ್ಯಾಜಿಕ್ ಮಾಡೋದು ನಮಗೆ ಕಲಿಬೋದಲ್ವಾ, ಆಯಿತಾ? ಸೊ ರೆಡಿಯಾ ನೀವು? ರೆಡಿಯಾ ನೀವು? ಸೋನಮ್, ಆರ್ ಯು ರೆಡಿ? ಐ ಆಮ್ ರೆಡಿ. ಓಕೆ ಸರ್, ಎರಡ್ ಕಲರ್ ಇದೆಯಲ್ಲ. ಓಕೆ, ಯಾವ ನೋಡಿ. ಓಕೆ, ಸೊ ಸೂಪರ್ ಸರ್. ಅದು ಪಾಪ ಮಕ್ಕಳು ಹೆದರಿಕೆ ಆಯ್ತಾ ನಿಮಗೆ? ಇಲ್ಲ ಅಲ್ಲ. ಓಕೆ, ನಂಗೆ ಹೆದರಿಕೆ ಆಯ್ತು, ಅದಕ್ಕೆ ಹೇಳಿದ್ ನಾನು. ಓಕೆ, ಸೊ ಅರ್ನ, ಮಕ್ಕಳು ಅಂದರೆ ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸು? ಗೊತ್ತಿಲ್ಲ. ನಿಮ್ಮ ಫ್ರೆಂಡ್ ಯಾರು ಕ್ಲೋಸು? ಸೋನಮ್ ನಿಮ್ಮ ಫ್ರೆಂಡಾ, ಕ್ಲೋಸ್ ಫ್ರೆಂಡಾ ಸೋನಮ್ ನಿಮ್ಮ ಫ್ರೆಂಡ್ ಅವರಾ?
ಅಲ್ಲ ಸೋಯಾ. ಯಾರು? ಸೋಯಾ. ಸೋಯಾ ಶ್ರೇಯಾ. ಶ್ರೇಯಾ, ಓಕೆ ಓಕೆ. ಈಗ ನೋಡಿ, ಇವ್ರು ಹೇಳಿದ್ರು ನಿಮ್ಮ ಅವ್ರ ಫ್ರೆಂಡು ಸೋನಮ್ ಅಂತ, ಬಟ್ ನೀವು ಹೇಳಿರೋದು ಶ್ರೇಯಾ ಅಂತ. ಇವ್ರಿಗೆ ಎಷ್ಟು ಬೇಜಾರಾಯ್ತು ನೋಡಿ ಅಲ್ವಾ. ಓಕೆ, ನಿಮ್ಮ ಫ್ರೆಂಡ್ ಯಾರು ಕ್ಲೋಸು? ಭಾವನ. ಓಕೆ, ಭಾವನ ಮತ್ತೆ ಕಾವ್ಯ. ಓಕೆ, ಯಾವುದು? ಲಿಖಿಶಾ. ಲಿಖಿಶಾ, ಎಸ್ ಎಸ್. ಸೊ ಸರ್, ಈಗ ನಾವು ಏನಂದ್ರೆ ಈ ಮಕ್ಕಳು ಸ್ವಲ್ಪ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಸ್ಕೂಲ್ಸಲ್ಲಿ ಇರುವಾಗ ಜಾಸ್ತಿಯಾಗಿ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ರು, ಕೆಲವೊಮ್ಮೆ ಜಾಸ್ತಿ ಗಮ್ಮತ್ ಆಗ್ತಿತ್ತು. ಬಟ್ ಈಗ ಆತರ ಗಮ್ಮತ್ ಇಲ್ಲ, ಏನ್ ಹೇಳ್ತೀರಾ ನೀವು ಅಲ್ವಾ? ಓಕೆ. ಸೊ ಕೆಲವೊಂದ್ಸತಿ ಕೆಲವೊಮ್ಮೆ ನಾವು ತುಂಬಾ ಟೆನ್ಷನ್ ಅಲ್ಲಿ ಇದ್ದಾಗ ನಾವು ನಮ್ಮ ಸ್ಕೂಲ್ ಡೇಸ್ ಸ್ವಲ್ಪ ಮೈಂಡ್ ಅಲ್ಲಿ ಬರುತ್ತೆ. ಸೊ ನಾವು ಆ ಟೈಮಲ್ಲಿ ನಮ್ಗೆ ಯಾವುದೇ ಟೆನ್ಷನ್ಸ್ ಇಲ್ಲ, ಅಪ್ಪ ಅಮ್ಮ ಇದ್ರು ಅವರು ತುಂಬಾ ಚೆನ್ನಾಗಿ ನೋಡ್ತಾರೆ. ಬಟ್ ಈಗ ರೆಸ್ಪಾನ್ಸಿಬಿಲಿಟಿ ಬರುವಾಗ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಅಲ್ವಾ? ಓಕೆ. ಸೊ ಅರ್ನವ್ರೆ, ಯಾರು ನಿಮ್ಮ ಕ್ಲೋಸ್ ಅಂದ್ರೆ ಟೀಚರ್, ಅಂದ್ರೆ ಪಾಪ ಟೀಚರ್ ಯಾರು? ಸಂಧ್ಯಾ ಟೀಚರಾ? ಸೋನಂ ವಿದ್ಯಾ ಟೀಚರ್. ವಿದ್ಯಾ ಟೀಚರ್, ಓಕೆ. ಅದಿತಿ? ಸುರೇಖ ಟೀಚರ್. ಹ್ಮ್ ಹ್ಮ್ ಹ್ಮ್. ಈಗ ಸಂಧ್ಯಾ ಟೀಚರ್ ತುಂಬಾ ಪಾಪವಾ? ಅವ್ರು ಬರಿಸ್ತಾರಾ? ಓಕೆ ಓಕೆ. ಪೆಟ್ಟೆಲ್ಲ ಕೊಡುದಿಲ್ವಾ? ಇಲ್ವಾ? ಓಕೆ. ಸೋನಂ ಕೊಡುದಿಲ್ಲ, ಪೆಟ್ಟೆಲ್ಲ ಕೊಡುದಿಲ್ಲ, ಖಾಲಿ ಬರೆಯಿಸೋದು ಮಾತ್ರ, ಹೋಮ್ವರ್ಕ್ ಮಾತ್ರ. ಅದಿತಿ? ಹೌದಾ, ಪೆಟ್ಟು ಸಹ ಉಂಟು ಪಾಪ ಸಹ ಉಂಟು ಅಲ್ವಾ? ಖಾಲಿ ಪಾಪ ಆದ್ರೆ ತುಂಬಾ ಕಷ್ಟ ಆಗ್ತದಲ್ವಾ ಮಕ್ಕಳಿಗೆ, ಅವ್ರು ಹೋಮ್ವರ್ಕ್ ಎಲ್ಲ ಮಾಡುದಿಲ್ಲ ಅಂತ ಅಲ್ವಾ? ಹೋಮ್ವರ್ಕ್ ಎಲ್ಲ ಜಾಸ್ತಿ ಕೊಡ್ತಾರೆ ಟೀಚರ್? ಹೌದಾ? ಓಕೆ. ಯಾರು ಹೋಮ್ವರ್ಕ್ ಮಾಡೋದು, ಅಮ್ಮವಾ? ನೀವು ಮಾಡ್ತೀರಾ? ಓಕೆ ಓಕೆ. ಸೊ ಹೋಮ್ವರ್ಕ್ ಎಲ್ಲ ನಾವು ಮಾಡ್ತಾ ಇರಲಿಲ್ಲ ಅಲ್ವಾ? ಓಕೆ. ನಮ್ಮ ಸ್ಕೂಲ್ ಡೇಸಲ್ಲಿ ಸ್ವಲ್ಪ ಜಾಸ್ತಿ ನಮ್ಮ ಪೇರೆಂಟ್ಸೇ ಹೆಲ್ಪ್ ಮಾಡ್ತಾರೆ. ಓಕೆ ಸರ್, ಈಗ ನೆಕ್ಸ್ಟ್ ಒಂದು ಮ್ಯಾಜಿಕ್ ಮಾಡಿದ್ರಿ, ನೆಕ್ಸ್ಟ್ ಮ್ಯಾಜಿಕ್ ಮಾಡೋದಾದ್ರೆ ಯಾವ್ದು ಮಾಡ್ತೀರಾ? ನೆಕ್ಸ್ಟ್ ಮ್ಯಾಜಿಕ್ ಮಕ್ಕಳ ಕೈಯಿಂದಲೇ. ಎಸ್, ಮಕ್ಕಳ ಕೈಯಿಂದಲೇ. ಓಕೆ. ಸೊ ನೀವು ಹೇಳಿದ್ರಲ್ಲ ಮಕ್ಕಳ ಕೈಯಿಂದಲೇ ಮ್ಯಾಜಿಕ್ ಮಾಡ್ಬೇಕಂತೆ. ಓಕೆ. ಸೊ ನೋಡಿ, ಒಂದು ಪ್ಲೇಟ್ ತಗೊಂಡಿದ್ದಾರೆ. ಈಗ ಇಡ್ಲಿ ಇಡ್ಲಿ ಹಾಕ್ತೀರಾ ಅದಕ್ಕೆ? ಇಡ್ಲಿ ಹಾಕುವ. ಯಾವ್ದು ಹಾಕ್ತೀರಾ? ದೋಸೆಯಾ? ದೋಸೆಯಾ? ಯಾವುದು? ಎಲ್ಲ ಹಿಡ್ಕೊಳ್ಳಿ. ಓಕೆ. ಪ್ರಸಾದ ಅಲ್ಲ, ತಿನ್ಲಿಕ್ಕಲ್ಲ, ತಿನ್ಲಿಕ್ಕಲ್ಲ. ಅವರು ಏನೋ ಒಂದು ಮ್ಯಾಜಿಕ್ ಮಾಡ್ತಿದ್ದಾರೆ ಅವರು. ಓಕೆ. ಸೊ ಆ ಪ್ಲೇಟ್ ಇದೆ. ಓಕೆ, ಅದಕ್ಕೆ ಹಾಕಿ. ಮೂರು ಜನ ಹಾಕಿ. ಹಾ, ಹಾಕಿದ್ರು? ಹಾ. ನಾನು ನಂಗೆ ಕೊಡ್ಲಿಲ್ಲಲ್ಲ, ನಾನು ಕೂಡ ಮಕ್ಕಳು ಇದರಲ್ಲಿ, ನಂಗೆ ಕೊಡಿ. ನಾನು ಅಂದರೆ ಸುಮ್ಮನೆ ನಂಗೆ ಕೂಡ ಬೇಜಾರು, ನಾನು ಕೂಡ ಹಾಕ್ತೇನೆ. ಓಕೆ, ನಾನು ಕೂಡ ಹಾಕಿದೆ, ಆಯ್ತಾ? ಓಕೆ. ಎಸ್, ಈಗ ಏನು ಮಾಡಬೇಕು ಅದನ್ನು? ಇವಾಗ ಇದನ್ನು ಕವರ್ ಮಾಡೋಣ ಅಲ್ವಾ? ಓಕೆ, ಕವರ್ ಮಾಡಿ, ಕವರ್ ಮಾಡಿ. ಎಸ್. ಈಗ ಮಂತ್ರ ಹೇಳ್ಬೇಕು. ಮಂತ್ರ ಹೇಳ್ಬೇಕಂತೆ ಸೋನಂ ಅಂಡ್ ಅರ್ನ. ಅದಿತಿ, ಮಂತ್ರ ಹೇಳ್ಬೇಕು. ಯಾವ್ದು ಮಂತ್ರ ಹೇಳ್ಬೇಕು? ಗಟ್ಟಿ ಹೇಳ್ಬೇಕು. ಅಬ್ರಕಡಾಬ್ರ ಹೇಳಿ. ಅಬ್ರಕಡಾಬ್ರ ಇಲ್ಲಿ ನನ್ ವಾಯ್ಸ್ ಬೇಡ. ಹೇಳಿ ಹೇಳಿ, ಗಟ್ಟಿ ಹೇಳ್ಬೇಕು. ಮೂರ್ ಜನ ಗಟ್ಟಿ ಹೇಳಿ. ಆಬ್ರಕಡ ಅಲ್ಲ, ಆಬ್ರಕ ಡಾಬ್ರ. ಡಾಬ್ರ, ಡಾಬ್ರ. ಓಕೆ, ಗಟ್ಟಿ ಹೇಳಿ, ಗಟ್ಟಿ ಹೇಳಿ. ಗಿಲಿಗಿಲಿ, ಗಿಲಿಗಿಲಿ. ಈಗ ಅಲ್ಲೇ ಒಂದು ಒಂದು ಸ್ವಲ್ಪ, ಈಗ ಅವ್ರು ನನ್ನನ್ನು ನೋಡಿದ್ರೆ ಆಗಲ್ಲ ಅಲ್ವಾ, ಅದನ್ನು ನೋಡ್ಕೊಳ್ಬೇಕಲ್ವಾ ಮಂತ್ರ? ಅದಕ್ಕೆ ಹೇಳ್ಬೇಕು, ಹಂಗೆ ಹೇಳಿದ್ರೆ ಆಗಲ್ಲ ಇವರೇ. ಓಕೆ, ಅಲ್ಲಿ ಅದಕ್ಕೆ ಹೇಳ್ಬೇಕು ನೀವು. ಆಬ್ರಕಡಾಬ್ರ ಎಂತ ಅದು? ಗಿಲಿಗಿಲಿ. ಓಕೆ, ರೆಡಿ? ಒನ್ ಟೂ, ಅದನ್ನು ನೋಡಿ. ರೆಡಿ? ಒನ್ ಟೂ ತ್ರೀ, ಸ್ಟಾರ್ಟ್. ಹೇಳಿ. ರೆಡಿ? ವಾವ್, ಶಾ, ನಿಮ್ಮ ಮಂತ್ರಕ್ಕೆ ಎಷ್ಟು ಪವರ್ ಉಂಟಂತ ಇಲ್ಲಿ ಗೊತ್ತಾಗ್ತದೆ. ಬೇಕಾ? ಓಕೆ, ಸೂಪರ್, ಸೂಪರ್ ಆಯ್ತಲ್ವಾ? ಒಂದು ಕ್ಲಾಪ್ಸ್ ಕೊಡಿ ಅಲ್ವಾ ನಮ್ಮ ಮ್ಯಾಜಿಷಿಯನ್ ಅವರಿಗೆ, ಸರ್ಗೆ, ಸುಜನ್ ಅವ್ರಿಗೆ. ವಾವ್, ಸೂಪರ್. ನೋಡಿ, ಈಗ ಪ್ರೋಗ್ರಾಮ್ ಆದ್ಮೇಲೆ ಎಲ್ಲ ಗುಡ್ಸ್ಬೇಕು, ಆಯ್ತಾ? ನಾವೆಲ್ಲ ಒಟ್ಟಿಗೆ ಇಡ್ಬೇಕು, ಆಯ್ತಾ? ಹಾ, ಗುಡ್ಸ್ಲಿಕ್ಕೆ ಆಗಲ್ಲ ನಿಮ್ಗೆ. ನೋಡಿ ಎಷ್ಟು ಹೋಗ್ತಾನೆ ನೋಡಿ. ವಾವ್, ಸೂಪರ್ ಆಗಿದೆ. ಸೊ ನೋಡಿ ನೋಡಿ, ನಿಮ್ಗೋಸ್ಕರ ಅವ್ರ ಪಾಪ ಎಷ್ಟು ಮ್ಯಾಜಿಕ್ ಮಾಡಿ ತೋರಿಸ್ತಾ ಇದ್ದಾರೆ ಅಲ್ವಾ ಅರ್ನವ್ರೆ. ಸೊ ಅರ್ನವ್ರೆ, ಈಗ ನಿಮ್ಗೆ ಕನ್ಫ್ಯೂಷನ್ ಆಗಲ್ವಾ ಯಾವ ಥರ ಮಾಡಿದ್ರು ಅಂತ? ಕೇಳಿ ಅವ್ರ ಹತ್ರ, ಕೇಳಿ ಅವ್ರ ಹತ್ರ, ಕೇಳಿ ಸರ್ ಹತ್ರ, ಕೇಳಿ. ಹೇಳಿ. ಏನು ಡೌಟ್? ಗೊತ್ತಿಲ್ವಾ? ಓಕೆ ಓಕೆ. ಪಾಪ ಮಕ್ಕಳಿಗೆ ಏನೇ ಮಾಡಿ ಅವರಿಗೆ ತುಂಬ ಖುಷಿ ಆಗುತ್ತೆ ಅಲ್ವಾ? ಓಕೆ. ಸೊ ನಿಮ್ಮ ಈಗ 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇನ್ ಫ್ಯೂಚರಲ್ಲಿ ಯಾವ ಥರ ಅಂದರೆ ಒಂದು ಗೋಲ್ ಇರುತ್ತೆ ಈ ಥರನೇ ಆಗಬೇಕು ಅಂತ, ಏನು ಆ ಥರ ಮೈಂಡಲ್ಲಿ ಇದೆಯಾ?
ಮೈಂಡಲ್ಲಿ ಅಂದ್ರೆ ಅದೇ ಮ್ಯಾಜಿಕ್ ಅನ್ನ ಕೊನೆ ತನಕ ಬಿಡಬಾರ್ದು ಅಂತ ಒಂದು ಮೈಂಡಲ್ಲಿ. ಓಕೆ ಓಕೆ, ಹೀಗೆ ಹಾಬಿಯಾಗೇ ಮಾಡ್ತಾ ಇರೋದು ಇಷ್ಟು ತನಕ, ಅದನ್ನೇ ಕಂಟಿನ್ಯೂ ಮಾಡ್ತೀರಾ? ಓಕೆ, ಸೊ ಆಲ್ ದಿ ಬೆಸ್ಟ್ ನಿಮ್ಗೆ ನಮ್ಮ ಕಡೆಯಿಂದ. ಓಕೆ, ಸೊ ಮ್ಯಾಜಿಕ್ ಎಲ್ರಿಗೂ ಕೂಡ ಆಗಲ್ಲ, ಅದಕ್ಕೊಂದು ಟ್ರಿಕ್ಸ್ ಇರುತ್ತೆ. ಸೊ ಆ ಟ್ರಿಕ್ಸ್ ಅನ್ನ ನಾವು ಬಿಟ್ಕೊಳ್ಲಿಕ್ಕೆ ಆಗಲ್ಲ, ಏನ್ ಹೇಳ್ತೀರಾ? ಸೊ ಆ ಮ್ಯಾಜಿಕ್ ಅಂದ್ರೆ ಮ್ಯಾಜಿಕ್ ಆಗಿ ನೋಡ್ಕೊಳ್ಬೇಕು, ಅಂಡ್ ಅದ್ರ ಟ್ರಿಕ್ಸ್ ಕೇಳಿದ್ರೆ ಸ್ವಲ್ಪ ನಾವು ಅದ್ ಗೊತ್ತಾದ್ಮೇಲೆ ಅದು ಸಿಂಪಲ್ ಆಗಿ ಕಾಣುತ್ತೆ ಅಲ್ವಾ? ಓಕೆ, ಸೊ ಸನು ಅವರೆ, ನಿಮ್ಗೆ ಮ್ಯಾಜಿಕ್ ಮಾಡ್ಬೇಕಾ ಅಂದ್ರೆ ನಿಮ್ಗೆ ಒಂದು ಮನಸ್ಸು ಬರಲ್ವಾ ಮ್ಯಾಜಿಕ್ ಮಾಡ್ಬೇಕು ಅಂತ? ಬರಲ್ವಾ? ನೀವು ಮನೇಲಿ ಮಾಡ್ತಾ ಇರಲ್ವಾ ಕೆಲವೊಂದ್ಸತಿ ಮ್ಯಾಜಿಕ್ ಇಲ್ಲ? ಓಕೆ, ಅರ್ನ ಮನೇಲಿ ಮಾಡ್ತೀರಾ ಮ್ಯಾಜಿಕ್? ಇಲ್ಲ. ನೀವು ಇಲ್ಲ. ಓಕೆ, ನೀವು ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಯಾವ ಸಾಂಗ್ ಡ್ಯಾನ್ಸ್ ಮಾಡ್ತೀರಾ? ಗೊತ್ತಿಲ್ಲ, ಸಾಂಗ್ ಹಾಕಿದ್ರೆ ನಲಿಯುದಲ್ವಾ? ಓಕೆ, ಸೊ ಸೋನಮ್ ನಿಮ್ಗೆ ಯಾವ್ದು? ನಿಂಬುಡ ನಿಂಬುಡ. ಆಹಾ, ನಿಮ್ಗೆ ಕರಾಟೆ? ನಾನು ಸ್ವಲ್ಪ ಸೈಡ್ ಕುತ್ಕೊಳ್ಬೇಕಾಗಲ್ವಾ? ಪೆಟ್ಟೆಲ್ಲ ಜಾಸ್ತಿ. ಕರಾಟೆ ಹೋಗ್ತಿದ್ದೀರಾ? ಓಕೆ, ಎಷ್ಟು ಸಮಯ ಆಯ್ತು ಕರಾಟೆಗೆ? ಅದೇ ಕರಾಟೆಗಲ್ಲ, ಎಷ್ಟು ಕ್ಲಾಸ್ ಹೋಗ್ತಿದ್ರಿ ನೀವು? ಓಕೆ, ಸೊ ನೀವು ಕರಾಟೆ ಹೋಗ್ತೀರಾ? ಡ್ಯಾನ್ಸ್ ಕ್ಲಾಸ್ ಹೋಗ್ತೀರಾ ನೀವು? ಯಾವುದು ಡ್ಯಾನ್ಸ್ ಕ್ಲಾಸ್ ಹೋಗ್ತೀರಾ? ಓಕೆ, ಸೋನಮ್ ಯು ಗೋಯಿಂಗ್ ಫಾರ್ ಡ್ಯಾನ್ಸ್ ಕ್ಲಾಸ್? ಓಕೆ, ನೈಸ್. ಯಾರು ಸರ್ ನಿಮಗೆ ಡ್ಯಾನ್ಸ್ ಇದು? ಗಿರೀಶ್ ಸರಾ? ಓಕೆ, ನಿಮಗೆ ಪ್ರಶಾಂತ್? ಪ್ರಶಾಂತಾ? ಓಕೆ, ಸೊ ನಿಮಗೆ ದಯಾನಂದ್? ಓಕೆ, ಸೂಪರ್. ಆ್ಯಂಡ್ ಈಗ ಈ ಟೀಚರ್ಸ್ ಎಲ್ಲ ಸ್ವಲ್ಪ ಪನಿಷ್ಮೆಂಟ್ ಎಲ್ಲ ಕೊಡ್ತಾರೆ ನಿಮಗೆ? ಪನಿಷ್ಮೆಂಟ್ ಕೊಡ್ತಾರೋ? ಅಲ್ಲ, ಅಮ್ಮ ಅಮ್ಮ ಪೇರೆಂಟ್ಸಿಗೆಲ್ಲ ಹೇಳ್ತೀರ ನೀವು ಟೀಚರ್ ನಮಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ? ಓಕೆ 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 ಓಕೆ, ಸೂಪರ್. ಆ್ಯಂಡ್ ಈಗ ನೆಕ್ಸ್ಟ್ ಮ್ಯಾಜಿಕ್ ಮಾಡೋದಾದ್ರೆ ಯಾವ್ದು ಮಾಡ್ಬೋದು ಸರ್ ನಿಮ್ಮ ಪ್ರಕಾರ? ನಾವೀಗ ಫುಲ್ಲು ಜೋಶಲ್ಲಿದ್ದೇವೆ ಸುಜನ್ ಅವರೇ, ಯಾಕಂದರೆ ಮೂರು ಜನ ಮಕ್ಕಳು ಆಗದಿಂದ ಕೇಳ್ತಾ ಇದ್ದಾರೆ ಎಷ್ಟು ಮ್ಯಾಜಿಕ್ ಟೈಪ್ಸ್ ಇದೆ, ಯಾವುದೆಲ್ಲ ಮಾಡ್ತಾರೆ ಅದೆಲ್ಲ ಅಂತ ಅಲ್ವಾ ಅರ್ನ? ಸೊ ಓಕೆ, ಸೊ ಈಗ ನಾನು ಕೆಲವೊಮ್ಮೆ ಮ್ಯಾಜಿಕ್ ಎಲ್ಲ ಮಾಡ್ತೇನೆ, ಈ ಒಂದ್ಸತಿ ಬಸ್ ಇದ್ದರೆ ಅದನ್ನು ನಾನು ಮಾಯ್ಕೆ ಮಾಡ್ತೇನೆ ನಾನು ಕೆಲವೊಮ್ಮೆ. ಅದು ಈಗ ನಾನು ಮಾಡಲ್ಲ, ಅದು ತುಂಬ ಮುಂಚಿತವಾಗಿ ನಾನು ಮಾಡ್ತಿದ್ದೇನೆ, ಮುಂಚೆ ಎಲ್ಲ ಬಸ್ ಎಲ್ಲ ಮಾಯ್ಕೆ ಮಾಡೋದೆಲ್ಲ. ಓಕೆ, ಅವರು ಒಂದು ರೆಡಿ ಆಗ್ತಿದ್ದಾರೆ, ಯಾವುದೋ ಒಂದು ಮ್ಯಾಜಿಕನ್ನು ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರೆ. ಓಕೆ, ಸೊ ಈಗ ಏನು ಮಾಡ್ತೀರ, ಏನು ಮಾಡ್ತೀರಾ ಸರ್? ಈಗ ನನ್ನ ಹತ್ರ ಒಂದು ಖಾಲಿ ಡಬ್ಬಿ ಇದೆ. ಖಾಲಿ ಡಬ್ಬಿ ಇದೆ? ಓಕೆ, ಖಾಲಿ ಡಬ್ಬಿ ಏನಿಲ್ಲ ಅಲ್ವಾ? ಓಕೆ, ಏನಿಲ್ಲ ಅದರಲ್ಲಿ? ಇಲ್ಲ. ಎಸ್ ಸರ್, ನೀವು ನೋಡಿ, ನೀವು ನೋಡಿದ್ರಲ್ವಾ ಆದಿತ್ಯ ಅವರೇ? ಓಕೆ ಓಕೆ, ಅದರಲ್ಲಿ ಖಾಲಿ ಡಬ್ಬ ಏನಿಲ್ಲ. ಇವಾಗ ಹಾಲು ಹಾಕ್ತೀನಿ ಇದರಲ್ಲಿ. ಓಕೆ, ಹಾಲು. ಓಕೆ ಓಕೆ ಓಕೆ, ಈಗ ಹಾಲು ಹಾಕಿದ್ದನ್ನು ನಾವು ಕುಡಿಬೇಕು. ಬೇಡಲ್ಲ ಕುಡಿಯೋದು. ಓಕೆ ಓಕೆ, ಸೊ ಈಗ ನೆಕ್ಸ್ಟ್ ಖಾಲಿ ಒಂದು ಇದೆ. ಓಕೆ, ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡ್ತೀರಾ? ಸೊ ಕ್ಲೋಸ್ ಮಾಡಿದ ನಂತರ ಸ್ವಲ್ಪ ಹಾಲು ಬಿಸಿ ಆಗ್ತದೆ. ಬಿಸಿ ಆಗ್ತದೆ. ಓಕೆ, ಹಾಲು ಬಿಸಿ ಆದ್ಮೇಲೆ ನಾವು ಕುಡಿಯೋದು ಆಯ್ತಾ? ಓಕೆ ಓಕೆ, ಸೊ ಈಗ ನೋಡಿ ಏನ್ ಆಗ್ತದೆ ಅಂತ ನೋಡೋಣ. ಓಕೆ, ಓಪನ್ ಮಾಡ್ಲ? ಓಪನ್ ಮಾಡಿ. ನೋಡಿ, ಹಾಲಿಲ್ಲ ಏನಿಲ್ಲ, ಖಾಲಿ ಪೇಪರ್ ಪೀಸು. ಅರ್ನ ಎಲ್ಲಿ ಹೋಯ್ತು ಹಾಲು? ಸೋನಮ್ ವೇರ್ ಇಸ್ ದ ಮಿಲ್ಕ್? ಅದಿತ್ತು ಎಲ್ಲಿ ಹೋಯ್ತು ಗೊತ್ತಿಲ್ಲ ನಂಗೆ ಕೂಡ ಗೊತ್ತಿಲ್ಲ. ಏನ ಏನಾಯ್ತು ಸರ್ ಅದು ಹಾಲು? ಯಾರು ಕುಡಿದ್ರು? ಬೆಕ್ಕು ಬಂತ? ಬೆಕ್ಕು ಬಂತ? ಏನ್ ಬಂತು? ಏನ್ ಬಂತು ಈಗ ಗೊತ್ತಿಲ್ಲ. ಅಯ್ಯಯ್ಯೋ, ತೊಂದ್ರೆ ಇಲ್ಲ, ಮಾಯ ಆಯ್ತು. ಹೆಚ್ಚಿನ ಅಂಶ ಬೆಕ್ಕು ಬಂದಿರ್ಬೋದು, ನಮ್ಗೆ ಕಾಣಲಿಲ್ಲ ಅಷ್ಟೇ. ಬೆಕ್ಕು ಹೋಯ್ತು ನೋಡಿ, ಈಗ ಅಲ್ಲಿ ಹೋಯ್ತು ಬೆಕ್ಕು ಅಲ್ವಾ? ಓಕೆ ಓಕೆ, ಎಸ್. ಸೊ ಸೂಪರ್ ಸರ್, ಈಗ ಒಂದು ಮ್ಯಾಜಿಕ್ ಮಾಡಬೇಕಾದ್ರೂ ಕೂಡ ಎದುರುಗಡೆ ಪ್ರೇಕ್ಷಕರು ಇರ್ತಾರೆ, ಆ್ಯಂಡ್ ಆಡಿಯನ್ಸ್, ನಾವು ಆ ಮ್ಯಾಜಿಕ್ ಮಾಡೋದ್ರಲ್ಲಿ ಅವರನ್ನು ನಾವು ಅಟ್ರ್ಯಾಕ್ಟ್ ಮಾಡಬೇಕು, ಅದೊಂದು ಮೈನ್ ಪಾಯಿಂಟ್ ಆಗಿರುತ್ತೆ. ಓಕೆ, ಸೊ ಇನ್ನಷ್ಟು ಮ್ಯಾಜಿಕ್ ಮಾಡೋಣ. ಓಕೆ, ಅರ್ನ ಆರ್ನೇನ ಅದಿತಿ, ನಾವೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಆಯಿತಾ? ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಓಕೆ, ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನಾವು ಆಗದಿಂದ ಒಂದು ಮ್ಯಾಜಿಕ್ ಒಂದು ಸ್ವಲ್ಪ ಮಕ್ಕಳ ಹತ್ರ ಮಾತಾಡ್ತಿದ್ದೇವೆ, ಆ್ಯಂಡ್ ಮಕ್ಕಳು ಕೂಡ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದಾರೆ ಯಾವ ಥರ ಮ್ಯಾಜಿಕ್ ಅಲ್ಲ ಅಂತ. ಓಕೆ, ಡೈರೆಕ್ಟಾಗಿ ಮತ್ತೊಮ್ಮೆ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಅರ್ನ ಅವರೇ, ಪಾಪ ನೀವೆಂತ ಹೇಳ್ಕೊಂಡಿದ್ದೀರಾ? ಅದು ಗ್ಲಾಸಾ? ಕನ್ನಡಿ? ಅದು ಯಾರು ಕೊಟ್ಟದ್ದು ಹಿಡಿಲಿಕ್ಕೆ? ಅದು ಅಂಕಲ್ ಕೊಟ್ಟದಾ? ಅಂಕಲ್ ಬೇಡ ಅಂತ ಅಲ್ವಾ? ಓಕೆ ಓಕೆ, ಅಣ್ಣ ಅಣ್ಣ ಕೊಟ್ಟಿದ್ದಾ?
ಓಕೆ. ಸೊ ಸೋನಂ, ನಿಮಗೆ ಯಾಕೆ ಕೊಡಲಿಲ್ಲ ಅವರು? ಏನು ಇವರಿಗೆ ಮಾತ್ರ ಕೊಟ್ಟಿದ್ದಾರೆ, ಕಷ್ಟ ಆಗುತ್ತಲ್ವಾ? ಓಕೆ ಓಕೆ. ಸೊ ಸುಜನ್ ಅವರೇ, ಏನೀಗ ಪ್ಲ್ಯಾನ್? ಪಾಪ ಅವರು ಆಗದಿಂದ ಹಿಡ್ಕೊಂಡಿದ್ದಾರೆ. ಸೊ ನೋಡೋಣ ಅವ್ರಿಗೆ ಯಾವ ಥರ ಮೇಲೆ ಹಿಡಿಬೇಕಾ ಇಲ್ಲ ಅಷ್ಟೇ, ಹಾಗೆ ಇರಲಿ ಅಲ್ಲ. ಓಕೆ, ಆದಿತ್ಯ ಅವರೇ ಕೈ ಬಿಡಿ, ಅವ್ರು ಎಂಥದ್ದು ಮಾಡ್ತಾರೆ ಏನು ಮಾಡ್ತಾರೆ ಅಂತ ನೋಡೋಣ. ಓಕೆ, ಹೆದರಬೇಡಿ ಯಾರನ್ನ, ಯಾರನ್ನ ಆಯ್ತಾ? ವಾವ್, ಫೋಟೋ ಸೂಪರ್. ಯಾವ ದೇವರು ಅದು? ದೇವರು ಯಾವುದು? ದೇವರು ಯಾವ್ದು ನೋಡೋಣ. ಗಣಪತಿ. ಓಕೆ, ಸೊ ಗಣಪತಿ ಅಲ್ವಾ? ಸೊ ಗಣಪತಿ ದೇವರು, ಎಸ್ ಗಣಪತಿ ದೇವರು ಅಲ್ವಾ? ನಮ್ದೇ ಯಾವುದೇ ಒಂದು ಪ್ರೋಗ್ರಾಮ್ಗೆ ಯಾವುದೇ ಒಂದು ಕೆಲಸ ಶುರು ಮಾಡಬೇಕಾದ್ರೆ ಇವರು ಮೇನ್ ಅಲ್ವಾ? ಓಕೆ, ಸೊ ಗಣಪತಿ ದೇವರು ಅಲ್ವಾ? ಹೇಗೆ ನಮ್ಮ ಮ್ಯಾಜಿಕ್ ಸರ್ ಭಯಂಕರ ಇದ್ದಾರೆ ಅಲ್ವಾ? ಓಕೆ, ತಗೊಳ್ಳಿ ಸರ್, ಒಳ್ಳೇದಾಗಲಿ ನಿಮಗೆ. ಎಸ್, ಸೊ ಆರ್ನ ಅವರೇ, ಅಮ್ಮಂದು ಹೆಸರು ಹೇಗೆ ನಿಮ್ಮದು? ರೇಷ್ಮಿ. ರೇಷ್ಮಿ ಸೀರೆ ರೇಷ್ಮಿಯಾ? ರೇಷ್ಮಾ. ಓಕೆ, ರೇಷ್ಮಾ. ಹಾಗೆ ಆದಿತ್ಯ ಅವರೇ, ಅಮ್ಮಂದು ಹೆಸರು? ರೂಪಾ. ಓಕೆ, ಸೋನಂ? ಪೂನಂ. ವಾಟ್? ಪೂನಂ. ಸೋನಂ ಪೂನಂ, ವಾವ್, ಸೂಪರ್ ಸೂಪರ್ ನೇಮ್. ಅಂಡ್ ತಂದೆ ಹೆಸರು? ಡ್ಯಾಡಿ ಹೆಸರು? ಡ್ಯಾಡಿ ಅಂತ ಕರೆಯೋದು ಅಲ್ವಾ? ಓಕೆ ಓಕೆ, ಡ್ಯಾಡಿ ಅಂತ ಕರಿ. ನೀವು ನಿಮ್ಮ ಹೆಸರು, ಡ್ಯಾಡಿದ ಹೆಸರು ಏನು? ಶ್ರೀನಾಥ್. ಓಕೆ, ನಿಮ್ದು? ರಾಜೇಶ್. ಓಕೆ ಸೂಪರ್. ಅಂಡ್ ಯಾರು ಜೋರು, ಅಮ್ಮವಾ? ಯಾರು ಇಲ್ವಾ? ಯಾರು ಜೋರು? ಜೋರಿಲ್ವಾ ನಿಮ್ಗೆ? ಯಾರು ಜೋರು? ಯಾರಿಲ್ಲ. ಪಾಪ ನಿಮ್ಗೆ? ಸರಿ ನೋಡಿ, ನಿಮ್ಗೆ ಆಗ್ಬೋದು, ನಮ್ದೆಲ್ಲ ಜೋರು ಭಯಂಕರ, ಅಪ್ಪ ಅಮ್ಮ ಎಲ್ಲ ಅಲ್ವಾ? ಓಕೆ, ಸೊ ಸುಜನ್ ಅವ್ರೆ, ನಿಮ್ಮ ಪೇರೆಂಟ್ಸ್ ಹೇಗೆ, ಜೋರಾ? ಇಬ್ರು ಪಾಪ. ಇಬ್ರು ಪಾಪ ಅಲ್ವಾ? ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ಸಪೋರ್ಟ್ ಇರ್ತಾರೆ. ನಾನು ಅದೇ ಹೇಳೋದು, ಪ್ರತಿಯೊಬ್ರು ಅಂಡ್ ಮಕ್ಕಳಿಗೆ ಯಾವುದೇ ಒಂದು ಫೀಲ್ಡ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಆವಾಗ ನಮ್ಮ ಪೇರೆಂಟ್ಸ್ ಅವ್ರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಕೆಲವೊಂದು ವಿಷಯಕ್ಕೆ ಸಪೋರ್ಟ್ ಮಾಡಲ್ಲ, ಯಾಕಂದ್ರೆ ಮಕ್ಕಳು ಕೆಟ್ಟದಾರಿಗೆ ಹೋಗುದಾದ್ರೆ ಅದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆವಾಗ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಜಾಸ್ತಿ ಇದು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಸುಜನ್ ಅವರೇ, ಡೈರೆಕ್ಟ್ ಆಗಿ ಈ ಮ್ಯಾಜಿಕ್ ಮಾಡುವಾಗ ಕೆಲವೊಂದ್ಸತಿ ಆಡಿಯನ್ಸ್ ತುಂಬಾ ಕಿರಿಕಿರಿ ಮಾಡಿರ್ಬೋದು, ಸೊ ಆವಾಗ ನಿಮ್ಮ ಕಾನ್ಸಂಟ್ರೇಷನ್ ತಪ್ತದ? ಹೇಗೆ ತಪ್ತದೆ? ಬಟ್ ಆವಾಗ ಆಚೆ ಗಮನ ಕೊಡಲ್ಲ ನಾವು. ಓಕೆ, ನಮ್ಮಲ್ಲಿ ಏನಿದೆ ಅಲ್ಲೇ ಸ್ವಲ್ಪ. ಓಕೆ, ಅದನ್ನ ಅದ್ರ ನೀವು ಮ್ಯಾಜಿಕ್ ಮೇಲೇನೆ ಜಾಸ್ತಿ ಕಾನ್ಸಂಟ್ರೇಷನ್ ಇಡ್ತೀರಾ? ಓಕೆ, ಅಲ್ಲ ನಿಮ್ಮ ಒಂದು ಇಷ್ಟು 8 ಇಯರ್ಸ್ ಆಯ್ತು, ಇದ್ರಲ್ಲಿ ಏನಾದ್ರೂ ಒಂದು ಕೆಲವೊಮ್ಮೆ ಘಟನೆಗಳು ಕೆಲವೊಮ್ಮೆ ಆಗಿರ್ಬೋದು ತುಂಬಾ, ಯಾವ್ದಾದ್ರು ಒಂದು ಇದೆಯಾ? ಆಗಿದೆ ಒಂದು ಕಡೆ, ಹೀಗೆ ಮ್ಯಾಜಿಕ್ ಮಾಡ್ತಾ ಇರುವಾಗನೆ ಬ್ಯಾಕ್ ಸೈಡ್ ಇಂದ ಬೊಬ್ಬೆ ಹಾಕಿದ್ದು. ಓಕೆ, ಇದು ಈಗ ಅದು ಬರುತ್ತೆ, ಯಾಕಂದ್ರೆ ಅವರು ಮುಂಚೆನ್ ಶೋ ನೋಡಿ ಶೋ ನೋಡಿರ್ಬೋದು. ಓಕೆ ಓಕೆ, ಸೊ ಆವಾಗ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಲ್ವಾ, ಡಿಸ್ಟರ್ಬೆನ್ಸ್ ಆಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಮ್ಯಾಜಿಕ್ ಮಾಡೋದಾದ್ರೆ ಯಾವ್ದು ಮಾಡ್ತೀರಾ? ಓಕೆ, ಸೊ ನೆಕ್ಸ್ಟ್ ಮ್ಯಾಜಿಕ್ ರೆಡಿ ರೆಡಿ ಅಲ್ವಾ? ಆರ್ನ, ಸೋನಂ, ಅದಿತಿ ರೆಡಿ? ಓಕೆ, ಸೊ ನಿಮ್ಗೋಸ್ಕರ ಅವ್ರು ಪಾಪ ಎಷ್ಟು ದೂರದಿಂದ ಬಂದಿದ್ದಾರೆ ಮ್ಯಾಜಿಕ್ ಮಾಡ್ಲಿಕ್ಕೆ ಅಲ್ವಾ? ಸೊ ಹೇಗೆ ಆಗ್ತೊಂಡು, ಈಗ ಮೂರು ಮ್ಯಾಜಿಕ್ ತೋರಿಸಿದ್ರಲ್ವಾ, ಖುಷಿ ಆಯ್ತು ನಿಮ್ಗೆ ಯಾರನ್ನ? ಓಕೆ ಸೋನಂ, ಖುಷಿ ಆಯ್ತು ಈಗ? ಓಕೆ, ಅದು ಏನೀಗ ಸರ್, ಅದು ಮೂರು ರೋಪ್ ಇದೆ. ಓಕೆ, ಸಿಂಗಲ್ ರೋಪ್. ಓಕೆ ಓಕೆ, ಮೂರು ರೋಪ್ಸ್ ಇದೆ, ಸೊ ಅದನ್ನ ಕಟ್ತಾ ಇದ್ದೀರಾ? ಓಕೆ ಓಕೆ, ನೋಡೋಣ ಅದು ಏನಾಗ್ತದೆ ಅಂತ. ಸೊ ಸೋನಂ ಅವರು ಡೈರೆಕ್ಟ್ ನೋಡ್ತಾ ಇರಿ, ಅರ್ನ ಇದನ್ನ ನಾವು ಕಲಿಬಹುದು, ಕಲಿತಾದ್ಮೇಲೆ ನಮ್ಮ ಸ್ಕೂಲಲ್ಲಿ ನಿಮ್ಮ ಫ್ರೆಂಡ್ಸ್ ಮುಂದೆ ಮಾಡ್ಬೋದು ಅಲ್ವಾ? ಅವ್ರಿಗೆ ಕೂಡ ತುಂಬ ಖುಷಿ ಆಗುತ್ತೆ ಅರ್ನ ನೋಡಿ ಅವ್ರು ಯಾವ ಥರ ಮಾಡ್ತಾರೆ ಅಂತ. ಓಕೆ, ಸೊ ನೋಡೋಣ ಅದು ಏನಾಗ್ಬೋದು, ಏನು ಮಾಡ್ತಾರೆ. ಓಕೆ, ಕಟ್ಟಿ ಆಯಿತು. ಸೊ ಕಟ್ಟಿ ಆದಮೇಲೆ ಏನು ಮಾಡ್ತಾರೆ, ಅದೊಂದು ಮೇನ್ ಕ್ಯೂರಿಯಾಸಿಟಿ ಅಲ್ವಾ ಆದಿತ್ಯ ಅವರೇ? ನೋಡ್ತೀರಿ ನೋಡ್ತೀರಿ ಮ್ಯಾಜಿಕ್ಕು, ಆಯಿತಾ? ಓಕೆ, ಸೊ ಈಗ ಏನು ಸರ್, ಈಗ ಕಟ್ಟಿ ಆದಮೇಲೆ ಮೂರು ಸಿಂಗಲ್ ರೋಪ್ ಇದೆ ಅಲ್ಲ. ಓಕೆ ಓಕೆ, ನೋಡಿ ನೋಡಿ ಯಾರನ್ನ, ರೆಡಿ, 1 2 3 ಸ್ಟಾರ್ಟ್. ವಾರೆ ವಾ, ಹೇಗಾಯ್ತಾ ಅರ್ನದು? ಆಗ ಮೂರು ಸಪ್ರೇಟ್ ಇತ್ತು, ಈಗ ಒಂದೇ ಆಯಿತು. ಸೋನಂ, ಹೌ ಇಸ್ ದಟ್ ಪಾಸಿಬಲ್? ಗೊತ್ತಿಲ್ಲ ಅಲ್ವಾ, ನಂಗೆ ಕೂಡ ಗೊತ್ತಿಲ್ಲ. ಹೇಗೆ ಸುಜಾನ್ ಅವರೇ, ಅದು ಭಯಂಕರ ಟ್ರಿಕ್ಸ್ ಅಲ್ವಾ? ಸೊ ಟ್ರಿಕ್ಸ್ ನಾವು ಹೇಳೋದು ಬೇಡ ಅಲ್ವಾ? ಓಕೆ, ಮಕ್ಕಳು ಮೇಲೆ ನಮ್ಮ ಎದುರುಗಡೆ ಮ್ಯಾಜಿಕ್ ಮಾಡ್ತಾರೆ, ಕರೆಕ್ಟ್. ಓಕೆ, ಸೊ ಏನು ಡೌಟ್ ಇದರಲ್ಲಿ ನಿಮಗೆ, ಮೂರು ಹೇಗೆ ಜಾಯಿಂಟ್ ಆಯಿತು ಆದಿತ್ಯ ಅವರೇ, ಗೊತ್ತಿದ್ಯಾ? ಏನಾದರೂ ಐಡಿಸ್ ಇದೆಯಾ? ಗೊತ್ತಿಲ್ಲ ಅರ್ನ, ಹೇಗೆ ಅದು ಮೂರು ಜಾಯಿಂಟ್, ಅದು ಹೇಗೆ ಆಯಿತು ಅದು?
ಹೇಗೆ ಆಯ್ತು ಅದು ಜಾಯಿನ್? ಓಪನ್ ಮಾಡಿ ಕ್ಲೋಸ್ ಮಾಡಿದ್ದಾರೆ ನೋಡಿ, ಟ್ರಿಕ್ಸ್ ಹೇಳಿಬಿಟ್ರು ಅವರು ಅಲ್ವಾ? ಓಕೆ, ಸೊ ಅರ್ಣ ಅವರೇ, ಏನು ನಮ್ಮ ವೀಕ್ಷಕರು ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ಯಾವ ಥರ ಮಾತಾಡ್ತಿದ್ದಾರೆ ಅಂತ. ಸೊ ಓಪನ್ ಮಾಡಿ ಕ್ಲೋಸ್ ಆದಮೇಲೆ ಅದು ಜಾಯಿಂಟ್ ಆಯ್ತು ಅಷ್ಟೇ. ಮೈನಾಗಿ ಸೂಪರ್, ಅದು ಆನ್ಸರೇ ಕರೆಕ್ಟು. ಹಾಗೆ ಸೊ ಸೋನಮ್ ಅವರೇ, ಹೇಗೆ ಅದು ಜಾಯಿಂಟ್ ಮಾಡಿದ್ದಾರೆ? ಓಪನ್ ಮಾಡ್ತ ಜಾಯಿಂಟ್, ಎಸ್, ಅದು ಎರಡೇ ಆನ್ಸರು ಅಲ್ವಾ? ಓಕೆ ಓಕೆ, ಸೂಪರ್. ಆ್ಯಂಡ್ ನೆಕ್ಸ್ಟ್ ಮ್ಯಾಜಿಕ್ ಮಾಡೋದಾದ್ರೆ ಯಾವ್ದು ಮಾಡ್ಬೋದು ಸರ್? ಅಂದರೆ ನಾವು ತುಂಬ, ಈಗ ನೀವು ಮ್ಯಾಜಿಕ್ ಮಾಡ್ತಿದ್ದೀರಲ್ವಾ, ಸೊ ತುಂಬ ಖುಷಿಯಾಗುತ್ತೆ ನಿಮ್ಮ ಮ್ಯಾಜಿಕನ್ನು ನೋಡಿದರೆ. ಸೊ ಆವಾಗ ನಮ್ಮ ಮಕ್ಕಳು ಕೂಡ ಆಗದಿಂದ ಹೇಳ್ತಿದ್ರು, ಎಷ್ಟು ಮ್ಯಾಜಿಕ್ ಉಂಟು ಸರ್ ಇವತ್ತು, ಸೊ ಅವ್ರು ಎಷ್ಟು ಮ್ಯಾಜಿಕ್ ಮಾಡ್ತಾರೆ. ನಾನೊಂದು ಆಗ ಎಷ್ಟು 25 ಹೇಳಿದೆ ಅಲ್ವಾ, 25 ಮ್ಯಾಜಿಕ್ ಇದೆ ಈಗ ಮಾಡ್ತಿದ್ದಾರೆ. ಈಗ 4 ಮ್ಯಾಜಿಕ್ ಆಯಿತು, ಇನ್ನೂ ಜಾಸ್ತಿ ಇದೆ ಅಲ್ವಾ? ತುಂಬ ಖುಷಿ ಆಗ್ತಾ ಉಂಟಲ್ವಾ ನಿಮಗೆ? ಓಕೆ, ಎಸ್. ಸೊ ಈಗ ಅಬ್ಬಾ, ಈಗ ಇನ್ನೊಂದು ತೊಗೊಂಡು ಬಂದಿದ್ದಾರೆ, ಅದು ಈಗ ಜಾಯಿಂಟ್ ಓಪನ್ ಯಾವ ಆಗೆ ಅಂತ ಹೇಳಿದ್ದು ನೀವು? ಓಪನ್ ಜಾಯಿಂಟ್. ಇದೀಗ ಓಪನ್ ಜಾಯಿಂಟ್ ಆಗ್ತದೆ ಅಂತ ನೋಡ್ಬೇಕು. ಏನ್ ಏನ್ ಮಾಡ್ತೀರಾ ಸರ್ ಈಗ? ಕಿಸ್ ಕೊಡ್ಲಿಕ್ಕೆ ಬರತ್ತಾ? ಕಿಸ್ ಕೊಡ್ಬೇಕಂತೆ. ಆಯ್ತಾ? ಓಕೆ, ಎಸ್ ಎಸ್ ಓಕೆ ಓಕೆ. ಸ್ಟ್ರೈಟ್ ಪವರ್ ಇದೆ ಅಲ್ವಾ ಕಿಸ್ಸಿಗೆ ನೋಡಿ. ಓಕೆ, ಅರ್ಣ ಕೊಡಿ, ಎಸ್ ಸಬಾಸ್. ಅದಿತಿ ಅವ್ರಿಗೆ ಕೊಡಿ. ಅಯ್ಯ, ಪ್ರೀತಿಯಿಂದ ಕೊಡ್ಬೇಕು. ಅದಿತಿ ಅವ್ರೆ, ನೀವು ಪ್ರೀತಿಯಿಂದ ಕೊಡ್ಲಿಲ್ಲ, ಕೊಡ್ಬೇಕು ನೀವು. ನೋಡ, ಅದಕ್ಕೆ ಸಿಟ್ಟು ಬಂತು, ಸಿಟ್ಟು ಬಂತು ಅಲ್ವಾ? ವಾಪಸ್ ಟ್ರೈ ಮಾಡೋಣ. ಓಕೆ, ನೋಡೋಣ ಯಾರ್ದು ಇಲ್ಲಿ ಪವರ್ ಇದೆ ಅಂತ. ಓಕೆ ಓಕೆ, ನಾವು ಬೇಡುವ ಅಂತ, ಅದು ಇದಾಗ್ತದ ಅಂತ. ಓಕೆ, ಎಸ್, ಆ ನೀವು ಕೊಡ್ರಿ, ಎಸ್. ಅಯ್ಯ, ಅದು ಹೇಗೆ ಅದು ಮತ್ತೊಮ್ಮೆ ಗೊತ್ತಿಲ್ಲ ಅಲ್ವಾ? ಎಸ್. ಈಗ ಸೊ ನಮ್ಮ ಆರ್ನ ಅವರೇ, ಅದು ಹೇಗೆ ಅದು, ಈ ನೀವು ಎರಡು ಜನ ಕಿಸ್ ಕೊಡುವಾಗ ಸ್ಟ್ರೈಟ್ ಇತ್ತು, ಅದು ನೀವು ಕೊಡುವಾಗ ಬೇಜಾರಿಂದ ಪಾಪ ಮಲಗಿತ್ತ ಅಂತ ಅಲ್ವಾ ಅದು? ಓಕೆ, ಸೊ ತೊಂದರೆ ಇಲ್ಲ, ಅದು ಕೂಡ ಮ್ಯಾಜಿಕ್ ಆಯ್ತು, ನೀವು ಬೇಜಾರು ಮಾಡಬೇಡಿ. ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ, ಅದು ಅವರಿಗೆ ಅಂದರೆ ಒಂದು ನಮ್ಮ ಬೆಕ್ಕು ನಾಯಿ ನಾವು ಹೇಳಿದಾಗೇನೆ ಹೇಳ್ತದೆ ಅಲ್ವಾ? ಸೊ ಅವ್ರು ಹೇಳಿದಾಗೇನೆ ಅದು ಕೂಡ. ಆಯ್ತಾ? ಓಕೆ, ಸೊ ಅರ್ಣ ಅವರೇ, ಇವತ್ತು ಹೋಮ್ವರ್ಕ್ ಇತ್ತ ನಿಮಗೆ ಜಾಸ್ತಿ ಇತ್ತು ಹೋಮ್ವರ್ಕ್ ಇಲ್ವಾ? ಹೋಮ್ವರ್ಕ್ ಯಾರು ಮಾಡೋದು? ನನಗೆ ಹೆಚ್ಚಿನ ಅಂಶ ಡೌಟು, ಅಣ್ಣ ಮಾಡ್ತಾರ ಅಂತ ಅಲ್ವಾ? ನೀವು ಸುಮ್ಮನೆ ಹೇಳ್ಬೇಡಿ, ನೀವು ನಗಾಡುವಾಗ ಗೊತ್ತಾಗ್ತದೆ ನಂಗೆ. ಸೊ ನಮ್ಮ ಯಾರು ಮಾಡೋದು ಹೋಮ್ವರ್ಕು? ನೀವೇ, ಯಾರು ಕೂಡ ಹೆಲ್ಪ್ ಮಾಡಲ್ವಾ? ಅಯ್ಯೋ, ನಿಮ್ದು ಆದಿತ್ಯ ಅವರೇ, ನೀವೇ ಮಾಡೋದು? ನೀವು ಸುಮ್ಮನೆ ಹೇಳ್ಬೇಡಿ, ಅಮ್ಮ ಹೇಳಿದ್ರು ಯಾವ ಹೋಮ್ವರ್ಕೆ ಮಾಡೋದಿಲ್ವ ಅಂತ. ಸತ್ಯ, ನಂಗೆ ಗೊತ್ತುಂಟು, ನೀವೇ ಮಾಡೋದಾ? ಓಕೆ, ಸುಜನ ಅವರು, ನೀವು ಹೋಮ್ವರ್ಕ್ ಮಾಡ್ತಿದ್ರಾ? ಮಾಡ್ತಾ ಇದ್ದೆ ಅಂದ್ರೆ ಕಣ್ಣು ತಪ್ಪಿಸ್ತಾ ಇದ್ದೆ. ಹೌದೌದು, ಅಂದ್ರೆ ಕೆಲವೊಂದು ಹೋಮ್ವರ್ಕ್ ಎಲ್ಲ ಕೊಟ್ಟಾದ್ಮೇಲೆ ನಾವು ಕಣ್ಣು ತಪ್ಪಿಸೋದು ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಆಡ್ಲಿಕ್ಕೆಲ್ಲ ಇರುತ್ತೆ ಅಲ್ವಾ? ಓಕೆ, ಸೊ ಹೋಮ್ವರ್ಕ್ ಎಲ್ಲ ಆದ್ಮೇಲೆ ಏನ್ ಮಾಡ್ತಿದ್ರೆ ನೀವು? ಹೋಮ್ವರ್ಕ್ ಎಲ್ಲ ಆದ್ಮೇಲೆ ಅದೇ ಟಿವಿಯಲ್ಲಿ ಮ್ಯಾಜಿಕ್ ಇದ್ರೆ ಫಸ್ಟ್ ಮ್ಯಾಜಿಕ್. ಓಕೆ ಓಕೆ, ಸೊ ಆತರ ಆತರ. ಓಕೆ, ಸೊ ಸೋನಮ್ ಅವರೇ, ಅಂಡ್ ನೆಕ್ಸ್ಟ್ ಮ್ಯಾಜಿಕ್, ಈಗ ನೆಕ್ಸ್ಟ್ ಮ್ಯಾಜಿಕ್ ಮಾಡ್ಬೇಕಂತ ಭಾರಿ ಆಸೆ ಆಗ್ತಾ ಉಂಟಲ್ಲ ನಿಮಗೆ, ನೆಕ್ಸ್ಟ್ ಮ್ಯಾಜಿಕ್ ನೋಡೋಣ ಯಾವುದು ಅಂತ. ಆಯ್ತಾ? ಓಕೆ, ಸೊ ಅರ್ಣ ಅವರೇ, ಈಗ ಮ್ಯಾಜಿಕ್ಗೆ ಎಲ್ಲ ನೋಡಿ ಆಯ್ತಲ್ವಾ, ಸೊ ಮನೇಲಿ ಇನ್ನು ಹೋಗಿ ಮ್ಯಾಜಿಕ್ ಮಾಡ್ತೀರಾ? ಮಾಡ್ತೀರಾ? ಗೊತ್ತಾಯ್ತೀಗ ಎಂತ ಯಾವ ಥರ ಮ್ಯಾಜಿಕ್ ಮಾಡೋದಂತ. ಓಕೆ ಓಕೆ, ಸೊ ಅರ್ಣ ಅವರೇ, ಅರ್ಣ, ಸೋನಮ್, ಅದಿತಿ, ಈಗ ನೆಕ್ಸ್ಟ್ ಒಂದು ಮ್ಯಾಜಿಕ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಸರ್ ಸುಜನ್ ಅವರು. ಈಗ ರೆಡಿಯಾ? ಏನು ಮಾಡ್ತಾರಂತ, ಅದರೊಳಗೆ ಟಿಫಿನ್, ಅದು ಟಿಫಿನ್ ಅಲ್ವಾ, ಅದರೊಳಗೆ ಚಕ್ಕುಲಿ ಮತ್ತು ಇದೆಲ್ಲ ಇಲ್ಲ, ಮಿಕ್ಸರ್ ಎಲ್ಲ ಇಲ್ಲ ಅದರಲ್ಲಿ, ಅದರಲ್ಲಿ ಖಾಲಿ ಅಂಥದ್ದು ಪೇಪರ್ ಅಲ್ವಾ ಅದರಲ್ಲಿ? ಓಕೆ, ಖಾಲಿ ಪೇಪರ್ ಇದೆ ನೋಡಿ ಅಂತೆ ಸೋನಮ್, ಖಾಲಿ ಪೇಪರ್ ಅಲ್ವಾ? ಓಕೆ, ಖಾಲಿ ಪೇಪರ್. ಓಕೆ, ಈಗ ಏನು ಮಾಡ್ತೀರಾ ಸರ್ ಅದು? ಪೇಪರ್ ತಿನ್ನುವ ಅಂತ. ಓಕೆ, ಪೇಪರ್ ತಿನ್ನೋದಾ? ಹೌದು. ಓಕೆ, ನೀವು ತಿಂತೀರಾ? ನೀವು ತಿಂತೀರಾ ಪೇಪರ್ ತಿಂತೀರಾ ನೀವು? ಏ, ತಿನ್ನಿ ಅಲ್ವಾ, ಒಂದು ಕೊಡಿ, ಒಂದು ಕೊಡಿ ಪೇಪರ್, ಬೇಡವಾ? ಓಕೆ, ಸೋನಮ್, ಪೇಪರ್ ಪೇಪರ್ ತಿಂತೀರಾ? ಅದಿತಿ ಇಲ್ವಾ? ತಿನ್ನಿ ಅಲ್ಲ, ಒಳ್ಳೆ ಟೇಸ್ಟ್ ಉಂಟು. ಓಕೆ, ಸೊ ಈಗ ಪೇಪರ್ ಅವ್ರು ತಿಂತಾರಂತೆ ನಮ್ಮ ಸರ್. ಓಕೆ, ರೆಡಿಯಾ ಸರ್? ಓಕೆ, ತಿನ್ನಿ ನೀವು, ಪೇಪರ್ ತಿಂತಾರೆ ನೋಡಿ ನೋಡಿ ಅವ್ರು. ಅಂದರೆ ನಿನ್ನೆ ಚಾ ತಿಂಡಿ ಎಲ್ಲ ಏನಿಲ್ಲ 3 ದಿನದಿಂದ. ಹಾಗೆ ಈಗ ಪೇಪರ್ ತಿಂದಾದ್ಮೇಲೆ ಎಂತ ಮಾಡ್ತೀರಾ? ಓಕೆ, ಸೂಪರ್. ಹೊಟ್ಟೆಯಿಂದ ತೆಗಿತಿದ್ದಾರೆ ಸೋನಮ್, ಆರ್ನ ನೋಡಿ ಅಲ್ಲಿ, ಅವ್ರು ಮ್ಯಾಜಿಕ್ ಮಾಡ್ತಿದ್ದಾರೆ.
ಅವ್ರು ಆಗ ತಿಂದದ ಎರಡು ಮೂರು ಪೀಸ್ ಪೇಪರ್ ಇಷ್ಟು ದೊಡ್ಡ ಪೇಪರ್ ಹೇಗೆ ಬಂತು ಅಲ್ವಾ? ಇವರ ಹೊಟ್ಟೆಯಲ್ಲಿ ಏನು ಖಾಲಿ ಪೇಪರೇ ಇರುದಾ ಅನ್ನೋ ಡೌಟ್ ನಮಗೆ ಜಾಸ್ತಿ ಬರ್ತುಂಟು. ಅರ್ನ ಅರ್ನ ಸಾಕ ಅಂತ ತುಂಬ ಬರ್ತಾ ಇದೆ. ಅರ್ಹ ಸೋನಂ ಶಾಕ್ ಆಯ್ತಾ? ಅವ್ರ ಹೊಟ್ಟೆಲಿ ಎಂತ ಇಲ್ಲ, ಖಾಲಿ ಪೇಪರೇ ಇರೋದು. ಅದಿತಿ ವಾ ಸೂಪರ್ ಸೂಪರ್ ಸರ್ ಸೂಪರ್. ನನಗೆ ನನಗೆ ಸ್ವಲ್ಪ ಟೆನ್ಷನ್ ಆಗ್ತದೆ, ನಿಮ್ಮ ಪೇಪರ್ ನಿಮ್ಮ ಹೊಟ್ಟೆಲಿರೋದು ಖಾಲಿ ಪೇಪರ್. ಇವತ್ತು ಬೆಳಿಗ್ಗೆ ಸರ್ ಖಾಲಿ ಪೇಪರ್ ತಿಂದದೆ ನೀವು ಅಲ್ಲ ಅಲ್ಲ. ಓಕೆ ನೋಡಿ ಅರ್ಣ, ಇವತ್ತು ಚಹಾ ಕುಡಿಲಿಲ್ಲ, ಊಟ ಮಾಡಿರ್ಲಿಲ್ಲಂತೆ. ಯಾಕಂದ್ರೆ ಇವತ್ತು ಮ್ಯಾಜಿಕ್ ತೋರಿಸ್ಬೇಕಲ್ಲ ನಿಮಗೆ, ಹಾಗಾಗಿ ಫುಲ್ ಪೇಪರ್ ತಿಂದು ಬಂದದ್ದು. ಈ ದನ ಎಲ್ಲ ತಿಂದದಲ್ಲ ಹಾಗೆ. ಓಕೆ ಸಾಕು ಸರ್. ಓಕೆ ಸೂಪರ್. ಆ್ಯಂಡ್ ಪೇಪರ್ ಎಷ್ಟು ರಾಶಿ ಮಾಡಿ ಹಾಕಿದ್ರು ಆ್ಯಂಡ್ ಪೇಪರ್ ಯಾವ ಥರ ಅಂತ ಗೊತ್ತಾಗಲಿಲ್ಲ ನನಗೆ. ಆ್ಯಂಡ್ ಯಾವುದಕ್ಕೂ ಅದಕ್ಕೆ ಒಂದು ಟ್ರಿಕ್ಸ್ ಇರುತ್ತೆ ಅಲ್ವಾ? ಪಾಪ ಮಕ್ಳಿಗೆ ಸ್ವಲ್ಪ ಜಾಸ್ತಿ ಶಾಕ್ ಆಯಿತು, ಯಾಕಂದರೆ ಈ ಥರ ಮುಂಚೆ ನಾನು ನೋಡಲಿಲ್ಲ ಅಂತ ಅವ್ರ ಮೈಂಡಲ್ಲಿ ಬರ್ತದೆ ಅಲ್ವಾ? ಅಲ್ವಾ ಕರೆಕ್ಟ್. ಓಕೆ ಸೊ ಓಕೆ ಓಕೆ, ಒಂದು ಬ್ರೇಕ್ ತಗೊಳ್ವ ಆಯ್ತಾ? ಈಗ ಆಗದ ಬ್ರೇಕ್ ನೀವು ತಗೊಂಡ್ರಲ್ವಾ, ಈಗದ ಬ್ರೇಕ್ ನಾನೇ ತಗೊಂಡೆ ಆಯ್ತಾ? ಓಕೆ ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಓಕೆ ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನಾವು ಆಗದಿಂದ ಮಾತಾಡ್ತಿದ್ವಿ ಮ್ಯಾಜಿಕ್ ಆ್ಯಂಡ್ ಚಿಲ್ಡ್ರನ್ಸ್ ಡೇ ಸ್ಪೆಷಲ್. ಆ್ಯಂಡ್ ನಮ್ಮ ಜೊತೆ ಇದೆ ಈಗ ಮೂರು ಜನ ಕೂಡ ಇದ್ದಾರೆ ಸ್ಟೂಡೆಂಟ್ಸ್, ಸಣ್ಣ ಮಕ್ಕಳು. ಆ್ಯಂಡ್ ಅವ್ರ ಜೊತೆ ನಮ್ಮ ಸುಜನ್ ಅವ್ರು ಕೂಡ ಇದ್ದಾರೆ. ಆ್ಯಂಡ್ ಅವ್ರು ಆಗದಿಂದ ನಮ್ಮ ಮ್ಯಾಜಿಕ್ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ. ಆ್ಯಂಡ್ ಮಕ್ಕಳಿಗೆ ಕೂಡ ಸ್ವಲ್ಪ ಜಾಸ್ತಿ ಒಂದು ಕ್ಯೂರಿಯಾಸಿಟಿ ಅಂದರೆ ಯಾವ ಥರ ಇದು ಮ್ಯಾಜಿಕ್ಕು ಅಂತ. ಕೆಲವೊಮ್ಮೆ ಅವ್ರಿಗೆ ಕೂಡ ಹೆದರಿಕೆ ಆಗುತ್ತೆ, ಏನು ಆಗ ಒಂದು ಮಾಡಿದ್ರು ಮ್ಯಾಜಿಕ್ಕು, ಒಂದು ಬಾಯಿಂದ ಪೇಪರ್ ಹೋಗ್ತಾ ಇತ್ತು, ಅದು ಹೇಗಂತ ಗೊತ್ತಾಗಲಿಲ್ಲ. ನೋ ಪ್ರಾಬ್ಲಮ್, ತುಂಬ ಖುಷಿಯಾಯಿತು. ಆ್ಯಂಡ್ ಅರ್ಣ, ಏನು ನೋಡ್ತಾ ಇದ್ದೀರಾ ಸುಜನ್ ಅವರನ್ನು? ತುಂಬ ಖುಷಿ ಆಗ್ತಾ ಉಂಟಂತಲ್ವಾ ಮ್ಯಾಜಿಕ್ಕು ಅಲ್ವಾ? ಓಕೆ ಸೋನಂ, ನಿಮಗೆ ತುಂಬ ಖುಷಿ ಆಯಿತಾ ಮ್ಯಾಜಿಕ್ ಎಲ್ಲ ಮಾಡಿ? ಅದಿತಿ ಓಕೆ. ಸೊ ಡೈರೆಕ್ಟಾಗಿ ಅದಿತಿ ಅವರಿಗೆ ಒಂದು ಪ್ರಶ್ನೆ, ಚಿಲ್ಡ್ರನ್ಸ್ ಡೇ ಯಾಕೆ ಸೆಲೆಬ್ರೇಷನ್ ಮಾಡ್ತಾರೆ? ಮಕ್ಕಳಿಗೆ ಸ್ವಲ್ಪ ಗಟ್ಟಿ ಮಾತಾಡಿ. ಮಕ್ಕಳಿಗೆ ಖುಷಿ ಆಗ್ಲಿಕ್ಕೆ, ಮಕ್ಕಳಿಗೆ ಖುಷಿ ಆಗ್ಲಿಕ್ಕೆ. ಅರ್ನ ಅಷ್ಟೇ? ಓಕೆ, ನಿಮ್ಗೆ ಖುಷಿ ಆಗ್ಲಿಕ್ಕೆ ಚಿಲ್ಡ್ರನ್ಸ್ ಡೇ ಮಾಡೋದಲ್ವಾ? ಓಕೆ, ಚಿಲ್ಡ್ರನ್ಸ್ ಡೇ, ಈಗ ಚಿಲ್ಡ್ರನ್ಸ್ ಡೇ ದಿನ ಇರ್ತದಲ್ವಾ, ಅವಾಗ ನಿಮ್ಗೆ ಡ್ಯಾನ್ಸ್ ಎಲ್ಲ ಹೇಳ್ತಾರಾ, ಡ್ಯಾನ್ಸ್ ಎಲ್ಲ ಮಾಡ್ತಾರಾ ಸ್ಕೂಲಲ್ಲಿ? ಇಲ್ಲ, ನಿಮ್ಗೆ ಇಲ್ಲ. ಓಕೆ ಸೋನಂ, ಡ್ಯಾನ್ಸ್ ಮಾಡ್ತಾರಾ ಸ್ಕೂಲಲ್ಲಿ? ವಿಚ್ ಸಾಂಗ್? ನಿಮ್ಮಡ. ಓಕೆ ಓಕೆ, ನಿಮ್ಗೆ ಯಾವ್ದು ಫೇವ್ರೇಟ್ ಸಾಂಗ್? ನಿಮ್ಮಡ. ನಿಮ್ದು ನಿಮ್ಮಡ, ನಿಮ್ಗೆ ನಿಮ್ಮಡವ? ಮತ್ತೆ ನೀವ್ ಯಾವ್ದು ಹೇಳಿದಾಗ ಹಾಗೆ ಯಾವ ಸಾಂಗ್ ಹೇಳಿದ್ ನಿಮ್ಗೆ ತುಂಬಾ ಇಷ್ಟ? ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇದೆಯಲ್ವಾ ನಿಮ್ಗೆ ಸೆಲೆಕ್ಷನ್ ಮಾಡ್ಲಿಕ್ಕೆ ಅಲ್ವಾ? ಓಕೆ ಸೊ ಸುಜನ್ ಅವರೇ, ಆ್ಯಂಡ್ ಮಕ್ಕಳ ಹತ್ರ ಮಾತಾಡ್ತಾ ಇರುವಾಗ ನಮಗೆ ಗೊತ್ತಾಗಲ್ಲ, ನಾವು ಮಾತಾಡ್ತಾ ಇರ್ತೀವಿ. ಆ್ಯಂಡ್ ನಿಮ್ಮ ಒಂದು ಲೈಫ್ ಹೇಗೆ ಸಣ್ಣದಿರುವಾಗ? ನೀವು ಖುಷಿ ಇತ್ತ ಅಂದ್ರೆ? ಖುಷಿ. ಟೆನ್ಷನ್ ಇತ್ತ? ಟೆನ್ಷನ್ ಏನಿರಲಿಲ್ಲ, ಏನಿರಲಿಲ್ಲ ಆಗಿದ್ದೆ ಅಲ್ವಾ? ಇದೇ ರೀತಿಯಾಗಿ ನಮ್ಗೆ ಗೊತ್ತೇ ಇಲ್ಲ ಏನು ಕೂಡ ಮಾಡ್ಬೋದು ಅಲ್ವಾ? ಓಕೆ ಸೊ ಹೇಗೆ ಅಂದರೆ ತುಂಬ ಅಂದರೆ ನಮ್ಮ ಸ್ಟೂಡೆಂಟ್ ಲೈಫ್ ಆ್ಯಂಡ್ ನಮಗೆ ತುಂಬ ಖುಷಿ ಕೊಡುವ ಒಂದು ದಿನ ಅಲ್ವಾ? ಸೊ ಈಗ ಒಂದು ನಮಗೆ ಎಷ್ಟೇ ನೀವು ಗಮ್ಮತ್ತು ಮಾಡಿ ಬಟ್ ಆ ಒಂದು ಲೈಫ್ ನಮಗೆ ರಿಟರ್ನ್ ಬರ್ಲಿಕ್ಕೆ ಚಾನ್ಸಸ್ ಇಲ್ಲ ಅಲ್ವಾ? ಓಕೆ ಸೊ ಇವರನ್ನು ನೋಡಿ ಮತ್ತೆ ನಾವು ಸಂತೋಷ ಪಡಬೇಕಷ್ಟೇ ಅಲ್ವಾ? ಓಕೆ ಸುಜನ್ ಅವರೇ, ರೆಡಿಯಾ ಈಗ ನೆಕ್ಸ್ಟ್ ಒಂದು ಮ್ಯಾಜಿಕ್ ಮಾಡಿ ಅಂದರೆ ಮಕ್ಕಳು ಕೇಳ್ತಾ ಇದ್ದಾರೆ ಇನ್ನೊಂದು ಮ್ಯಾಜಿಕ್ ಯಾವುದು ಅಂತ ಅಲ್ವಾ? ಯಾವುದಾಗಿರ್ಬೋದು ಈಗ ಮ್ಯಾಜಿಕ್ಕು? ಗೊತ್ತಿಲ್ಲ, ಅವ್ರು ಮಾಡೋದು ನಾವು ನೋಡೋದು ಅಷ್ಟೇ ಅಲ್ವಾ? ಓಕೆ ಸೊ ರೆಡಿಯಾ ಸರ್, ಏನು ಮಾಡ್ತಿದ್ದೀರಾ ಈಗ? ಅದು ಒಂದು ಬ್ಲ್ಯಾಕ್ ಕಲರ್ ಬಟ್ಟೆ ಇದೆ ಅಲ್ಲ? ಹಾ, ಬ್ಲ್ಯಾಕ್ ಕಲರ್ ಬಟ್ಟೆ ಇದೆ. ಓಕೆ ಅರ್ಣ ನೋಡಿ, ಸೋನಂ ನೋಡಿ, ಬ್ಲ್ಯಾಕ್ ಕಲರ್ ಬಟ್ಟೆ ಅಂತೆ. ಓಕೆ ವಾರೆ ವಾ, ಕಲರ್ಫುಲ್ ಯವ. ಅರ್ಣವ್ರು ಹೇಗೆ ಆದದ್ದು ಅದು ಗೊತ್ತಿಲ್ಲ, ಹೀಗೆ ಮಾಡಿದ್ರಲ್ವಾ? ಹೀಗೆ ಮಾಡಿದ್ಮೇಲೆ ಕಲರ್ಫುಲ್. ಈಗ ನಾನೊಂದು ವಿಷಯ, ನಾನು ತರಲಿಲ್ಲ ಇಲ್ಲಿ, ನಂದು ಒಂದು ಟವಲ್ ಇತ್ತು, ಹೀಗೆ ಮಾಡಿದ್ರೆ ಅದು ಫುಲ್ ಕಲರ್ ಅಲ್ವಾ? ನಿಮ್ದು ಆಗಲ್ವಾ? ಯಾರು ಹೇಳಿದ್ ಆಗಲ್ಲ? ಅವರು ಮ್ಯಾಜಿಕಲ್ ಮಾಡಿದಲ್ವಾ? ಓಕೆ ಓಕೆ. ಅರ್ಣ ಅವರೇ, ಏನು ಡೌಟ್ ಇದೆ ಅದರಲ್ಲಿ ನಿಮಗೆ? ಹೇಗೆ ಕಲರ್ ಕೇಳಿ, ಅವ್ರ ಹತ್ರ ಹೇಗೆ ಕಲರ್ ಐತೆ ಅಂತ ಕೇಳಿ 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 ಬೇಡವಾ?
ಕಲರ್ ಬಂತು. ಹೇಗೆ ಹೇಗೆ ಹೀಗೆ ಮಾಡಿದ್ದು ಫುಲ್ ಕಲರ್ ಅಲ್ವಾ? ಓಕೆ ಸೂಪರ್. ಅಂಡ್ ಈ ತರ ಮ್ಯಾಜಿಕ್ ಮಾಡ್ಬೇಕಂದ್ರೆ ನಿಮ್ ಕೂಡ ಮನಸ್ಸಾಗ್ತದಲ್ವಾ? ಓಕೆ, ಸೊ ಇವತ್ತು ಮನೇಲಿ ಮಾಡ್ತೀರಾ ಮ್ಯಾಜಿಕ್? ಇಲ್ಲ ಮಾಡ್ತೀರಾ? ಏನ್ ಮ್ಯಾಜಿಕ್ ಮಾಡ್ತೀರಾ ನೀವು? ಏನಿಲ್ಲ, ಯಾವ್ದಾದ್ರು ಒಂದ್ ಮ್ಯಾಜಿಕ್ ಮಾಡುದಲ್ವಾ? ಓಕೆ, ನೀವು ಏನಾದ್ರು ಪ್ಲಾನ್ ಮಾಡಿದಿರಾ? ಯಾವುದು, ಏನ್ ಮ್ಯಾಜಿಕ್ ಮಾಡ್ತೀರಾ? ಓಕೆ ಗೊತ್ತಿಲ್ಲ. ಓಕೆ ಸುಜನ್ ಅವರಿಗೆ ನೆಕ್ಸ್ಟ್ ಮ್ಯಾಜಿಕ್ ಮಾಡೋದಾದ್ರೆ ನೆಕ್ಸ್ಟ್ ಮ್ಯಾಜಿಕ್. ಓಕೆ, ಈಗ ನೋಡೋಣ ಯಾವುದು ಕೊಡ್ತಾರ ಅಂತ, ಯಾವ್ದು ಮಾಡ್ತಾರ ಅಂತ. ಸೊ ಈಗ ಇದು ಯಾವುದು, ಸ್ವಲ್ಪ ಕುತ್ಕೊಳ್ಳಿ ಸರ್ ನೀವು. ಅಂದ್ರೆ ಯಾಕೋತ ಸುಜನ್ ಅವರೇ, ಅದರಲ್ಲಿ ಒಳಗಿರೋದು ಒಂದು ಪಿಜನ್ ಅಲ್ವಾ? ಅದು ಯಾವ್ದು ನೋಡಿ, ವಿಚ್ ಬರ್ಡ್? ಪಿಜನಾ? ಪಿಜನ್ ಅಲ್ವಾ, ಒಂದು ಕೋಳಿ ಅಂತ. ಅದು ನೋಡಿ ನೋಡಿ ನೋಡಿ, ಕೋಳಿ ಕೋಳಿ ಅಲ್ಲ ಅದು. ಯಾವ್ದದು? ಕೋಳಿ. ಕೋಳಿಯಾ? ಆದಿತ್ಯ ಅವ್ರೆ ಯಾವ್ದದು ಗೊತ್ತಾಗ್ತಿಲ್ಲ. ಅದ್ ಯಾವ್ದು ಗೊತ್ತಾ? ಪಾರಿವಾಳ. ಪಿಜನೆ ಆಯ್ತಾ, ವೈಟ್ ಕಲರ್. ಸೊ ಕೋಳಿ ಅಲ್ಲ ಅದು. ಓಕೆ, ಸೊ ಈಗ ಏನ್ ಮಾಡ್ತಾರೆ ಸುಜನ್ ಅವರು? ಓಕೆ, ಕ್ಲೋಸ್ ಮಾಡ್ತಾರಂತೆ. ಈ ಕ್ಲೋಸ್ ಮಾಡಿ ನಮ್ ಕೈಯಲ್ಲಿ ಪಾರಿವಾಳ ಬರ್ತದ ಅಲ್ಲ, ಪಿಜನ್ ಬರ್ತದ ಅಲ್ಲ, ಕೋಳಿ ಬರ್ತದ ಅಂತ ಗೊತ್ತಿಲ್ಲ. ರೆಡಿಯಾ ನೀವು? ಏನ್ ಬರ್ತದ ಅಂತ ನಂಗೆ ಕೂಡ ಗೊತ್ತಿಲ್ಲ. ಸರ್ ರೆಡಿ ಸರ್ ನೀವು? ಓಕೆ ರೆಡಿ. ವಾರೆ ವಾ, ಖಾಲಿ ಇದ್ದದ್ದು ಪಾರಿವಾಳ, ಬಟ್ ಪಾರಿವಾಳ ಅದರೊಳಗೆ ಇಲ್ಲ. ಅದನ್ನು ತೆಗೀರಿ ನಮ್ಮ ಆದಿತ್ಯ ಅವರೇ, ತಗೊಳ್ಳಿ ಅದ್ರಲ್ಲಿ ಏನಿದೆ ಅಂತ. ಓಕೆ ಸೂಪರ್, ಕುತ್ಕೊಳ್ಳಿ ಸೋನಮ್ ಅವ್ರು, ನಾನು ತೋರಿಸ್ತೇನೆ. ಓಕೆ, ಸೊ ಇದರಲ್ಲಿ ಪಾರಿವಾಳ ಇಲ್ಲ, ಯಾಕಂದ್ರೆ ಪಾರಿವಾಳ ಹಾರಿ ಹೋಯ್ತಾ? ಅಲ್ಲ, ಅಲ್ಲಿ ಹಾರ್ತದೆ. ಹಾರ್ತದೆ, ಅದಕ್ಕೆ ಕರೆಕ್ಟ್. ಅವರಿಗೆ ಸುಜನ್ ಅವ್ರಿಗೆ ಗೊತ್ತುಂಟು, ಯಾಕಂದ್ರೆ ಆ ಪಾರಿವಾಳ ಬಂದ್ರೆ ಹಾರ್ತದೆ. ಓಕೆ, ಸೊ ಹಾಗಾಗಿ ಇದ್ರಲ್ಲಿ ಪಾರಿವಾಳ ಇಲ್ಲ. ಒಂದು ಬಾಕ್ಸ್ ಇದೆ ಪಾರಿವಾಳ, ಬೇಕಾ ನಿಮ್ಗೆ ಮನೆ ಹೋಗ್ಬೇಕಾ, ತಗೊಳ್ಬೇಕಾ? ಇಲ್ಲ ಇಲ್ಲ, ಮತ್ತೆ ಕೊಡಿ ಸುಜನ್ ಅವ್ರಿಗೆ. ಓಕೆ, ಸೊ ಸುಜನ್ ಅವ್ರಿಗೆ ಕೊಡುವ ಅಲ್ವಾ? ಓಕೆ, ಯಾಕಂದ್ರೆ ಪಾರಿವಾಳ ನಿಮ್ ಮನೇಲಿ ಇಲ್ಲ, ಅವ್ರ ಮನೆಯಲ್ಲಿ ಸಾವಿರ ಗಟ್ಟಲೆ ಪಾರಿವಾಳ ಇದೆ ಅಂತ. ಓಕೆ, ಸೊ ಅರ್ಣವ್ರೆ, ಅರ್ಣವ್ರೆ, ನಿಮ್ಗೆ ಹೆಸರು ಯಾರಿಟ್ಟದು? ಯಾರಿಟ್ಟದ ಹೆಸರು ನಿಮ್ಗೆ? ಅಮ್ಮ ಇಟ್ಟದ. ಸೋನಮ್, ನಿಮ್ಗೆ ಯಾರಿಟ್ಟದ ಹೆಸರು? ಮಮ್ಮಿ. ನಿಮ್ಗೆ ಅಪ್ಪ? ಗ್ಯಾರಂಟಿ ಅಪ್ಪ ಹೇಳಿದ್ರೆ ಅಪ್ಪನ ಫ್ರೆಂಡ್ ಇಟ್ಟದ್ದು. ವಾ, ಅಪ್ಪನ ಫ್ರೆಂಡ್ ಇವರಿಗೆ ಹೆಸರು ಇಟ್ಟದ್ದು ಅಲ್ವಾ? ಅದಿತಿ. ಅತಿಥಿ. ಓಕೆ ಓಕೆ, ಅದಿತಿ ಹೇಳ್ತಿದ್ರು ಅಪ್ಪ ಫ್ರೆಂಡ್ ಹತ್ರ ಫೋನ್ ಮಾಡಿ ಕೇಳಿದ್. ಓಕೆ ಓಕೆ, ಸೂಪರ್ ಸೂಪರ್. ಈಗ ಫ್ರೆಂಡ್ ಹತ್ರ ಕೇಳಿ ಮತ್ತೆ ನಿಮ್ಗೆ ಹೆಸರು ಇಟ್ಟದ್ ಅಲ್ವಾ? ಕರೆಕ್ಟ್. ಓಕೆ, ಸೊ ಅರ್ಣ ಅವರೇ, ನಿಮ್ಗೆ ನಿಮ್ಮ ಅಣ್ಣ ಇದಾರಲ್ಲ, ಅಣ್ಣ ಅಣ್ಣ ತುಂಬಾ ಜೋರಿದ್ದಾರ? ಜೋರ ಅವರು? ಪಾಪ ನಿಮ್ಗೆ ಎಂತ ಬೈತಾರ ಅವರು ಅಣ್ಣ? ಇಲ್ವಾ, ಪಾಪವಾ? ಹೌದಾ? ಓಕೆ ಓಕೆ. ಯಾವ್ದು ಪಟ್ಟಿ ಪಟ್ಟಿ? ಯಾವುದು? ಹೌದಾ? ಹಾ ಹಾ ಹಾ, ಓಕೆ ಓಕೆ. ನಮ್ಗೆ ಅಂದ್ರೆ ಕೆಲವೊಂದ್ಸತಿ ಗೊತ್ತಾಗಲ್ಲ ವೀಕ್ಷಕರೇ, ಪಾಪ ಮಕ್ಕಳು ಮಾತಾಡ್ತಾರೆ, ತುಂಬಾ ಖುಷಿ ಆಗುತ್ತೆ ಅವ್ರು ಮಾತಾಡೋದು ಸ್ಟೈಲೇ ಅಲ್ವಾ? ಓಕೆ, ಅಂಡ್ ಕೆಲವೊಂದ್ಸತಿ ನಮ್ಗೆ ಮಾತಾಡುವಾಗ ನೀವು ಯಾವ ಭಾಷೆ ಮಾತಾಡೋದು ಮನೆಯಲ್ಲಿ? ಕೊಂಕಣಿಯಾ? ಓಕೆ, ನೀವು ಕೊಂಕಣಿಯಲ್ಲಿ ಮಾತಾಡಿದ್ರೆ ನನ್ನ ಹತ್ರ ಮಕ್ಕ ಕೊಂಕಣಿ ಗೊತ್ತು ನಾ. ಓಕೆ, ಎಸ್. ಅಂಡ್ ಸುಜನ್ ಅವರೇ, ನೆಕ್ಸ್ಟ್ ಯಾವ್ದು ಮಾಡ್ತೀರಾ ಈಗ ಮ್ಯಾಜಿಕ್ ಅನ್ನು? ಫುಲ್ಲು ರೆಡಿ ಆಗಿದ್ದಾರೆ ಸೋನಮ್ ಅವರೇ. ಸೋನಮ್, ಸೂಪರ್. ಓಕೆ, ಇನ್ನೊಂದು ಮ್ಯಾಜಿಕ್ ಬೇಕಲ್ವಾ ನಿಮ್ಗೆ? ರೆಡಿ ಇದ್ದೀರಿ ನೀವು? ರೆಡಿಯಾ? ಗಟ್ಟಿ ಮಾತಾಡಿ ನೀವು, ಅರ್ಣ ಅವ್ರು ಗಟ್ಟಿ ಮಾತಾಡ್ಬೇಕು. ಹೌದು. ಸೋನಮ್ ರೆಡಿ? ಎಸ್ ರೆಡಿ. ಓಕೆ, ಈಗ ಅವರು ಕೂಡ ರೆಡಿ ಇದ್ದಾರೆ ಸುಜನ್ ಅವರೇ. ಈಗ ಏನ್ ಮಾಡ್ತೀರಾ? ಅದು ಎರಡು, ಒಂದು ಗ್ರೀನ್ ಮತ್ತೆ ಒಂದು ಇದು ಇದೆ ಅಲ್ವಾ? ಓಕೆ ಓಕೆ, ಸೊ ನೋಡೋಣ ಯಾವುದು ಕಲರ್ ಆಗುತ್ತೆ ಅಂತ. ಸೊ ಓಕೆ ಸುಜನ್ ಅವರು ರೆಡಿ, ಅದನ್ನ ಫಸ್ಟು ನೈಸ್ ಮಾಡ್ಬೇಕಲ್ವಾ? ಸಬಸ್ ಇಲ್ಲಿ ಕೊಡಿ. ಅದು ಅದು ಹೇಗೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಯೆಲ್ಲೋ ಮತ್ತೆ ಪರ್ಪಲ್ ಬಂತಲ್ವಾ? ಸೂಪರ್ ಇರ್ಲಿ, ಹಾಗೆ ಇರ್ಲಿ, ಸೂಪರ್ ಅಲ್ವಾ? ಅದು ಹೇಗೆ ಮಾಡಿದ್ದಾರೆ ಅರ್ಣವ್ರೆ, ನೀವು ಕೇಳಿ ಒಂದು ಪ್ರಶ್ನೆ. ಹಾ, ಪರ್ಪಲ್ ಮತ್ತೆ ಯೆಲ್ಲೋ ಅಲ್ವಾ? ಅದು ಯೆಲ್ಲೋ ಕಲರ್ ಬಂತು ಅಲ್ವಾ? ಹೇಗೆ ಇತ್ತಲ್ಲ ಅದು ಕಲರ್ ಎಲ್ಲ, ಹೇಗೆ ಆಯ್ತು ಮಿಕ್ಸಪ್ ಆಗಿ? ಎರಡು ಬರ್ತದಲ್ವಾ ಕಲರು? ಹೌದೌದು, ಅವರು ಕೂಡ ಒಂದು ಪ್ರಶ್ನೆ ಕೇಳಿದ್ರು. ಅಂಡ್ ನೀವೊಂದು ಪ್ರಶ್ನೆ ಕೇಳಿ ಅವರಿಗೆ, ಹೇಗೆ ಮಾಡಿದ್ರು ಅಂತ ಕೇಳಿ ಅವ್ರ ಹತ್ರ. ಕೇಳಿ ಕೇಳಿ, ನಾಚಿಕೆ ಬಿಡ್ಬೇಡಿ ನೀವು. ಅದಿತಿ ಕೇಳಿ, ಹೇಗೆ ಮ್ಯಾಜಿಕ್? ಅದು ಅಷ್ಟೇ ಗೊತ್ತಾಯ್ತಾ? ಅವ್ರ ಪಾಪ ತೋರಿಸಿದ್ದು ಮ್ಯಾಜಿಕ್.
ನೀವು ಹೇಗೆ ಮಾಡಿದ್ದು ಕೇಳಿದ್ರೆ ಅದು ಮ್ಯಾಜಿಕ್ ಆಯ್ತಾ. ಓಕೆ, ಸೊ ಸುಜನ್ ಅವರೇ, ಅಂಡ್ ನಿಮ್ಮ ಬಗ್ಗೆ ನಾವು ಆಗದಿಂದ ಮಾತಾಡ್ತಿದ್ವಿ, ಅಂಡ್ 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಸೊ ತುಂಬ ಶೋಸ್ ಎಲ್ಲ ಕೊಟ್ಟಿದ್ದೀರಿ, ಅಂಡ್ 8 ಇಯರ್ಸಲ್ಲಿ ಅಂದರೆ ಕೆಲವೊಂದು ಸರ್ತಿ ಶೋಸ್ ನಮಗೆ ತುಂಬ ಖುಷಿ ಕೊಡುತ್ತೆ, ಆ ಒಂದು ಶೋಸು ಅಂದರೆ ಅಂಡ್ ಎದುರುಗಡೆ ಆಡಿಯನ್ಸ್ ಇರ್ತಾರೆ, ನೀವು ಮಾಡಿರುವಂತಹ ಕೆಲವು ಮ್ಯಾಜಿಕ್ಸನ್ನು ನೋಡಿಕೊಂಡು ಕ್ಲಾಪ್ಸ್ ಹೊಡಿತಾರೆ, ಅದರಲ್ಲಿ ಸಿಕ್ಕ ಖುಷಿಯೇ ಬೇರೆ. ಆ್ಯಂಡ್ ನೀವೀಗ ಎಷ್ಟು ಶೋಸ್ ಮಾಡಿದ್ರ ಟೋಟಲ್ ಆಗಿ? ನಿಯರ್ಲಿ 100 above 100 above ಶೋಸ್ ಮಾಡಿದ್ದೀರಾ? ಓಕೆ ಓಕೆ, ಸೂಪರ್. ಆ್ಯಂಡ್ 100 shows ಇಂದ ಅಂದರೆ ಯಾವ ಥರ ಶೋಸ್ಗೆಲ್ಲ ಜಾಸ್ತಿ ಹೋಗ್ತೀರಿ ನೀವು? ಜಾಸ್ತಿಯಾಗಿ ಬರ್ಡೇ ಪಾರ್ಟೀಸ್ ಆಮೇಲೆ ಆನ್ಯುವಲ್ ಡೇ ಫಂಕ್ಷನ್ಸ್. ಓಕೆ, ಮತ್ತೆ ಹೀಗೆ ಈಗ ಕೆಲವರು ಈಗ ರಿಸೆಪ್ಷನ್ ಹೇಳ್ತಾರೆ, ಚಿಕ್ಕ ಪುಟ್ಟದ್ದು ದೊಡ್ಡದು ಹೇಗೆ ಅವ್ರದ್ದು ಹೇಗೆ ಬೇಕು ಆತರ ಅಲ್ವಾ ಅವರಿಗೆ ಯಾವ ತರ ಬೇಕು. ಎಸ್ ಎಸ್, ಸೊ 100 cross ಶೋಸ್ ಎಲ್ಲ ಕೊಟ್ಟಿದ್ದೀರಾ, ಸೊ ಆಗ್ಲಿ, 100 ಅಲ್ಲ ಈ ಥರ ಒಂದು 3000-4000 ಶೋಸ್ ಕೊಡಿ, ಆಲ್ ದಿ ಬೆಸ್ಟ್ ನಿಮಗೆ. ಯಾಕಂದರೆ ಕೆಲವೊಬ್ಬರಲ್ಲಿ ಟ್ಯಾಲೆಂಟ್ಸ್ ಇರುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ, ಅದನ್ನು ಯೂಸ್ ಮಾಡಬೇಕು, ಯೂಸ್ ಮಾಡುವ ಸ್ಟೈಲಲ್ಲಿ ನಮ್ಮನ್ನು ಒಂದು ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಓಕೆ, ಸೊ ಅರ್ಣ ಅವರೇ, ನಿಮಗೆ ಡ್ಯಾನ್ಸಿಂಗ್ ಅಂದರೆ ತುಂಬ ಇಷ್ಟನಾ? ಯಾವ ಡ್ಯಾನ್ಸ್ ಮಾಡಿದ್ದೀರಾ ನೀವು? ಮೈಕೆಲ್ ಜಾಕ್ಸನ್ ಡ್ಯಾನ್ಸ್ ಮಾಡ್ತೀರಾ ನೀವು? ಸಾಂಗ್ ಹಾಕ್ತೀರಿ ನೀವು, ಡ್ಯಾನ್ಸ್ ಮಾಡ್ತೀರಾ? ರೆಡಿಯಾ? ಓಕೆ ಓಕೆ, ಸೊ ಈಗ ಬೇಡ, ಯಾಕಂದರೆ ಸ್ಟೇಜ್ ಹಾಕಲಿಲ್ಲ ಅಲ್ವಾ, ಸೊ ಸ್ಟೇಜ್ ಹಾಕಿದ್ಮೇಲೆ ನಾವು ಡ್ಯಾನ್ಸ್ ಮಾಡುವ ಆಯಿತಾ? ಓಕೆ, ಸೋನಮ್ ಅವರೇ, ನಿಮಗೆ ಈ ಡ್ಯಾನ್ಸ್ ಅಂದರೆ ಇದು ಸ್ಟೆಪ್ಸಲ್ಲಿ ಯಾರು ಕಳಿಸ್ತಾರೆ? ಈಗ ಕೆಲವೊಂದ್ಸತಿ ಸ್ಕೂಲಲ್ಲೆಲ್ಲ ಡ್ಯಾನ್ಸಲ್ಲಿ ಇರ್ತದಲ್ವಾ, ಆವಾಗ ಸ್ಟೆಪ್ಪಲ್ಲಿ ಯಾರು ಕಳಿಸ್ತಾರೆ ನಿಮಗೆ? ಟೀಚರ್ ಕಳಿಸೋದಾ? ಪೇರೆಂಟ್ಸ್ ಕಳಿಸಲ್ವಾ? ಅಮ್ಮ ಕಳಿಸೋದಲ್ವಾ? ಓಕೆ, ನೀವು ಮನೆಯಲ್ಲಿ ಕಳಿಸ್ತಾರ? ಅಮ್ಮ ಕಳಿಸ್ತಾರಾ? ಅಪ್ಪ ಕಳಿಸ್ತಾರಾ? ಅಪ್ಪ ಕಳಿಸ್ತಾರಾ? ಓಕೆ ಓಕೆ, ನಿಮಗೆ ಸ್ಕೂಲ್ ಟೀಚರ್ಸ್ ಮಾತ್ರ? ಓಕೆ, ಪೇರೆಂಟ್ಸ್ ಏನು ಕೆಲಸ ಅಲ್ವಾ? ಓಕೆ ಓಕೆ, ಒಂದೇ ಸತಿ ಒಂದೇ 2nd class ಅವರ ಮಾಸ್ಟರ್ ಕಲಿಸಿದ್ರು. ಹೌದಾ? ಓಕೆ ಓಕೆ, ಸೊ ನಾನು ಆಗೊಂದು ಪ್ರಶ್ನೆ ಕೇಳಿದೆ, ಚಿಲ್ಡ್ರನ್ಸ್ ಡೇ ಯಾಕೆ ಸೆಲೆಬ್ರೇಷನ್ ಮಾಡೋದು ಅಂತ, ಮಕ್ಕಳ ಒಂದು ಖುಷಿಗೋಸ್ಕರ. ಓಕೆ, ಚಿಲ್ಡ್ರನ್ಸ್ ಡೇ ಯಾರ ನೆನಪಿಗೋಸ್ಕರ ಆಚರಣೆ ಮಾಡ್ತಾರೆ? ಯಾರು ಯಾರ್ದು? ನನ್ನ ನೆನಪಿಗೆ? ಕಾರ್ತಿಕ್ ಅಲ್ಲ ಅಲ್ಲ ಅಲ್ಲ. ಓಕೆ, ಇದನ್ನು ನೀವು ಟೀಚರ್ ಹತ್ರ ಕೇಳ್ಬೇಕು ಆಯ್ತಾ? ಆಯ್ತಾ, ಯಾರು ಯಾರು? ದೇವರನ್ನೇ ಗೊತ್ತಿಲ್ವಾ? ಮತ್ತೆ ದೇವರಾಣೇ ನೆನಪಿದೆ, ಮತ್ತೆ ದೇವರ ನೆನಪಿಗೆ, ದೇವರ ನೆನಪಿಗೆ ಚಿಲ್ಡ್ರನ್ಸ್ ಡೇ ಒಳ್ಳೆ ಆನ್ಸರ್. ಹೌದು, ಆದರೆ ಅದಕ್ಕೊಂದು ಬೇರೆ ಆನ್ಸರ್ ಇದೆ, ಅದು ಟೀಚರ್ ಹತ್ರ ಕೇಳಿ, ನಾನು ಹೇಳಿದರೆ ಕೆಲವೊಮ್ಮೆ ತಪ್ಪಾಗ್ತದೆ ಆಯ್ತಾ? ಓಕೆ ಓಕೆ, ಸೊ ನಾನು ಹೇಳೋದು ಕೆಲವೊಮ್ಮೆ ತಪ್ಪು ಆಗ್ತದೆ, ಬೇಡ ಅಲ್ವಾ? ಓಕೆ, ಅರ್ಣ ಅವರೇ, ನಾಳೆ ಟೀಚರ್ ಹತ್ರ ಕೇಳಬೇಕು ನೀವು ಆಯಿತಾ, ಟೀಚರ್ ಇದು ಚಿಲ್ಡ್ರನ್ಸ್ ಡೇ ಯಾಕೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ನಾಳೆ ಚಾಕ್ಲೇಟ್ ಕೊಡ್ತಾರ ಶಾಲೆಯಲ್ಲಿ? ನಮ್ಮ ಕ್ಲಾಸಲ್ಲಿ ಕೊಡ್ತಾರೆ. ನಿಮ್ಮ ಕ್ಲಾಸಲ್ಲಿ ಕೊಡ್ತಾರೆ? ಕೊಡ್ತಾರ? ನಿಮಗೆ ಕೊಡ್ತಾರ? ಅರ್ಣ ಅವರೇ, ನನ್ನ ಬೆಸ್ಟ್ ಫ್ರೆಂಡ್. ಯಾವುದು? ಒಂದು ಡಬ್ಬ ಚಾಕ್ಲೇಟ್ ಕೊಡ್ತಾರೆ. ಹೌದಾ? ಓಕೆ, ಇವತ್ತು ನಿಮಗೆ ಚಾಕ್ಲೇಟ್ ಕೊಡ್ತಾರಾ ಚಿಲ್ಡ್ರನ್ಸ್ ಡೇದು? ಕೊಟ್ಟಿದ್ದಾರಾ? ಇಲ್ಲ, ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ನೀವು ಕೇಳಬೇಕಲ್ಲ ಟೀಚರ್ ಹತ್ರ. ಹೌದಾ? ಓಕೆ ಓಕೆ, ಸೂಪರ್. ಆ್ಯಂಡ್ ಚಿಲ್ಡ್ರನ್ಸ್ ಡೇಗೆ ತುಂಬ ಖುಷಿಯಾಗುತ್ತೆ, ನಾವು ತುಂಬ ಡ್ಯಾನ್ಸ್ ಮಾಡ್ತಿದ್ವಿ, ಮೈಕೆಲ್ ಜಾಕ್ಸನ್ ಡ್ಯಾನ್ಸ್ ಅಲ್ಲ, ಗೊತ್ತುಂಟೆ ನಿಮಗೆ ನಾನು ಡ್ಯಾನ್ಸ್ ಮಾಡಿದ್ದೆ ಅಲ್ಲ? ಇಲ್ಲ ಅಲ್ಲ, ನೀವು ನೋಡಲಿಲ್ಲ. ಓಕೆ, ಸೊ ನಾನು ಡ್ಯಾನ್ಸ್ ಮಾಡಿದ್ರೆ ಉಂಟಲ್ಲ ಫುಲ್ಲು ಭಯಂಕರ ಕ್ಲಾಪ್ಸ್ ಎಲ್ಲ ಹೊಡಿತಾರೆ, ಈಗ ನಾನು ಡ್ಯಾನ್ಸ್ ಮಾಡಲ್ಲ ಯಾಕಂದರೆ ಈ ಕ್ಲಾಪ್ ಹೊಡಿಲಿಕ್ಕೆ ಜನ ಇಲ್ಲಲ್ಲ ಹಾಗೆ. ಓಕೆ, ಸೊ ಸುಜನ್ ಅವರೇ, ನೆಕ್ಸ್ಟ್ ಮ್ಯಾಜಿಕ್ ಮಾಡೋದಾದ್ರೆ ಯಾವ್ದು ಮಾಡ್ತೀರಾ ಈಗ? ಓಕೆ, ಸೊ ಯಾವುದು ಆಗಿರ್ಬೋದು ಅರ್ಣ ಅವರೇ, ಸೋನಾಮ್, ಅದಿತಿ, ಯಾವುದು? ತುಂಬ ಕ್ಯೂರಿಯಾಸಿಟಿ ಅಲ್ವಾ ಯಾವುದು ಮಾಡ್ಬೋದು ಅಂತ? ಯಾವುದು ಅದೆಂತ? ಅದು ಹೆಚ್ಚಿನಂಶ ಇದ್ದ ಅಂತ ಅಂದರೆ ನಿಮಗೆ ಈ ಕ್ಲೀನ್ ಮಾಡೋದೆಲ್ಲ ಈ ಬಲೆ ಎಲ್ಲ ಹಿಡಿತದಲ್ಲ ಅದಲ್ಲಲ್ಲ ಸುಜನ್ ಅವರ ಅಲ್ಲಲ್ಲ. ಓಕೆ ಓಕೆ, ಸೊ ಅದು ಯಾವ ಕಲರ್? ವಿಚ್ ಕಲರ್ ಇಸ್ ದಟ್? ಪರ್ಪಲ್. ಯಾವ ಕಲರ್? ಓಕೆ, ಅದು ಯಾವ ಕಲರ್? ರೆಡ್. ಅದು ಯಾರು ಹೇಳಿದ್ದು? ರೆಡ್ ಕಲರ್ ಅಲ್ಲ ಸುಜನ್ ಅವರ, ರೆಡ್ ಕಲರ್. ನೀವು ಪರ್ಪಲ್ ಅಂತೆ, ಪರ್ಪಲ್ ಅಲ್ಲ ಅದು, ರೆಡ್. ಓಕೆ, ರೆಡ್ ಅಲ್ವಾ? ರೆಡ್ ನಾಗಿ ಪರ್ಪಲ್. ಏ ಪರ್ಪಲ್, ಅದು ಬ್ಲೂ. ಅದು ಆಯ್ತಾ, ಪರ್ಪಲ್ ಬ್ಲೂ ಅದೆಲ್ಲ ಒಂದ್ ಸ್ವಲ್ಪ ಸೇಮ್ ಇರುತ್ತೆ, ರೆಡ್ ಅಲ್ಲ. ನಾನು ಸ್ವಲ್ಪ
ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ ಆಯ್ತು, ನಿಮ್ದು ಡಾರ್ಕ್ ಬ್ಲೂ ಇರ್ಲಿ ಆಯ್ತಾ, ಅವ್ರದ್ದು ಪರ್ಪಲ್ ನಂದು ರೆಡ್. ಓಕೆ, ಸೊ ರೆಡಿಯಾ ಸರ್ ಸುಜನ ಅವರೇ? ಓಕೆ, ಏನ್ ಮಾಡ್ತಾರಂತ ನೋಡೋಣ ಅರ್ಣ ಅವರೇ ಅಲ್ವಾ? ಓಕೆ, ಈಗ ಬೇರೆ ಕಲರ್ ಆಗ್ತದ ಅಲ್ಲ ಏನು, ಅದಕ್ಕೆ ಮಂತ್ರ ಉಂಟಾ? ಮಂತ್ರ ಒಂದು ಹೇಳಿ, ಮಂತ್ರ ಒಂದು ಹೇಳಿ. ವಾವ್, ಪಿಂಕ್ ಕಲರ್ ಆಯ್ತು, ಹೇಳಿದ್ರಲ್ವಾ, ನಿಮ್ಗೆ ಗೊತ್ತಿತ್ತಾ ಅವ್ರು ಹೇಳಿದ್ರ ಅಂತ? ಈಗ ನೋಡಿ, ಈಗ ಇನ್ನೊಂದು ವೈಟ್ ಕಲರ್ ಇದೆ, ಅದಕ್ಕೊಂದು ಮಂತ್ರ ಇದೆಯಾ ಅಂತ ಅಲ್ವಾ? ಇವ್ರ ಹತ್ರ ಹೇಳಿಸಿ, ಹಾಗೊಂದು ಮಂತ್ರ ಹೇಳಿ, ಗಟ್ಟಿ ಹೇಳಿ. ಅಲ್ಲಲ್ಲ, ಗಿಲಿ ಗಿಲಿ ಮಂತ್ರ ಹೇಳುವ, ಅದಕ್ಕಿಂತ ಮುಂಚೆ ಆಬ್ರಕ ಯಾವ್ದು ಡಾಬ್ರ ಆರ್ನವರು ಹೇಳಲಿಲ್ಲ, ಆರ್ನವರು ಹೇಳಿ, ಗಟ್ಟಿ ಹೇಳಿ, ಗಟ್ಟಿ ಹೇಳಿ, ಒಟ್ಟಿಗೆ ಹೇಳಿ, ರೆಡಿ, 1 2 3 ಸ್ಟಾರ್ಟ್. ಮತ್ತೆ ಗಿಲಿ ಗಿಲಿ, ಆಬ್ರಕಡಾಬ್ರ, ಗಿಲಿ ಗಿಲಿ, ಆಬ್ರಕಡಾಬ್ರ. ಓಕೆ, ಸೊ ರೆಡಿ, ಮತ್ತೊಮ್ಮೆ ಹೇಳ್ಬೇಕು ಅವ್ರು, ನೀವು ಮಂತ್ರ ಹೇಳಿದ್ರೆ ಮಾತ್ರ ಅಲ್ಲಿ ಕಲರ್ ಚೇಂಜ್ ಆಗುದು ಅಂತ. ಓಕೆ ರೆಡಿ, 1 2 3 ಸ್ಟಾರ್ಟ್. ಗಿಲಿ ಗಿಲಿ, ಓಕೆ ಸ್ಟಾರ್ಟ್. ಆಗದ್ದು ಈಗ ಬಂತು ನೋಡಿ, ಅದ್ರ ಒಳಗೆ ಏನಿಲ್ಲ, ಯಾವ ತರ ಕಲರ್ ಬರ್ತದ ಅದು, ಗ್ರೇಟ್ ಅಲ್ವಾ? ತುಂಬಾ ಖುಷಿ ಆಯ್ತು. ಓಕೆ ಸೂಪರ್. ಅಂಡ್ ಏನ್ ಗೊತ್ತಾ, ಅಂಡ್ ಸುಜನ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ, ಅಂಡ್ ಒಂದು ಮ್ಯಾಜಿಕ್ ಟ್ರಿಕ್ಸ್ ಅನ್ನ ತೋರಿಸಿದ್ರಿ ನಮ್ಮ ಮಕ್ಕಳಿಗೋಸ್ಕರ. ಅಂಡ್ ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ ನಮ್ಮ ಮಕ್ಕಳಿಗೋಸ್ಕರನೇ, ಒಂದು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಎಪಿಸೋಡ್. ಅಂಡ್ ತುಂಬಾ ಖುಷಿ ಆಯ್ತು ಇವ್ರ ಹತ್ರ ಕೂಡ ಮಾತಾಡಿ. ಅರ್ನ ತುಂಬಾ ಖುಷಿ ಆಯ್ತಾ ಪ್ರೋಗ್ರಾಮು? ಸೋನಮ್ ಖುಷಿ ಆಯ್ತಾ? ಅದಿತಿ ತುಂಬಾ ಖುಷಿ ಆಯ್ತು, ಏನ್ ಅನಿಸ್ತು ಈ ಒಂದು ಪ್ರೋಗ್ರಾಮ್ ಬಗ್ಗೆ, ಖುಷಿ ಆಯ್ತಾ? ಬೋರ್ ಆಯ್ತಾ? ನಾನು ಯಾಕೆ ಆಂಕರ್ ಮಾಡುದು, ಆಂಕರಿಂಗ್ ಇವ್ನು ಯಾಕೆ ಬಂದಿದ್ದಾನೆ ಆತರ ಆಗಿದ? ಇಲ್ಲ. ಓಕೆ ಅರ್ಣ ಅವರೇ, ಏ ಖುಷಿ ಆಯ್ತಾ ನಿಮ್ಗೆ, ಖುಷಿ ಆಯ್ತಾ? ನನ್ನ ಹೆಸರು ಗೊತ್ತಾಯ್ತಾ? ಕಾರ್ತಿಕ್. ಹೇಳಿ ಗಟ್ಟಿ. ಕಾರ್ತಿಕವಾ? ಓಕೆ ಓಕೆ. ಸೋನಮ್ ಖುಷಿ ಆಯ್ತಾ ನಿಮ್ಗೆ ಪ್ರೋಗ್ರಾಮು? ತುಂಬಾ ಖುಷಿ ಆಯ್ತಾ? ಇವರಿಗ ಸುಜನ್ ಅವರು ಮ್ಯಾಜಿಕ್ಸ್ ಎಲ್ಲ ತೋರಿಸಿದ್ದಾರೆ, ಅದ್ರ ಬಗ್ಗೆ ಕೆಲವೊಂದು ಡೌಟ್ಸ್ ಇರುತ್ತೆ, ಏನಾದರೂ ಕೇಳಲಿಕ್ಕಿದೆಯಾ? ಇಲ್ಲ 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 ಇಲ್ಲ. ಸುಜನ್ ಅವರು ಹೇಗೆ ಅನಿಸ್ತು ನಿಮ್ಗೆ ಪ್ರೋಗ್ರಾಮ್? ತುಂಬಾ ಖುಷಿ ಆಯ್ತಾ ಅಲ್ವಾ? ನಂಗೊಂದು ವೇದಿಕೆ ವೇದಿಕೆ ಸಿಕ್ಕಿದೆ ಅಲ್ವಾ? ಓಕೆ, ಮಕ್ಕಳ ಜೊತೆಗೆ ಚಿಲ್ಡ್ರನ್ಸ್ ಡೇಗೆ ನೆನಪು ಅಲ್ವಾ? ಸೊ ಅಂದ್ರೆ ಚಿಲ್ಡ್ರನ್ಸ್ ಡೇ ಅಂದ್ರೆ ನಮ್ಗೆ, ನಾನು ಆಗ ಹೇಳಿದೆ ಮಕ್ಕಳ ತರ ಇನ್ ಮಾಡ್ಲಿಕ್ಕೆ ಆಗಲ್ಲ, ಮಕ್ಕಳ ತರ ನಾವು ಮಾಡಿದ್ ಸ್ವಲ್ಪ ಎನ್ಸ್ಬಹುದು, ಇವ್ನು ಯಾಕೆ ಆ ತರ ಮಾಡ್ತಾನೆ, ಸ್ವಲ್ಪ ಮರಲ ಅಂತ ಅಲ್ವಾ? ಓಕೆ ಸೂಪರ್. ಅಂಡ್ ಏನಂತ ಗೊತ್ತಿಲ್ಲ, ಈಗ ನೆಕ್ಸ್ಟ್ ಇಯರ್ ಕೂಡ ನೀವು ಬರ್ಬೇಕಾಯ್ತಾ? ನೆಕ್ಸ್ಟ್ ಇಯರ್ ಕೂಡ, ನೆಕ್ಸ್ಟ್ ಇಯರ್ ಚಿಲ್ಡ್ರನ್ಸ್ ಡೇ ಇರ್ತದಲ್ವಾ, ಆವಾಗ ಕೂಡ ಬರಬೇಕು ಆಯ್ತಾ? ರೆಡಿ ಬರ್ತೀರಲ್ವಾ, ಗ್ಯಾರಂಟಿ ಅಲ್ವಾ? ಓಕೆ ಅರ್ಣ, ಡೈಲಿ ಬರ್ತೀರಾ ನೀವು? ಓಕೆ ಓಕೆ, ನೀವು ಡೈಲಿ ಬರಬೇಕು ಸೋನಮ್. ಅರ್ಣ ಡೈಲಿ ಬರ್ತೀರಾ? ಡೈಲಿ ಇದೇ ರೀತಿಯಾಗಿ ಪ್ರೋಗ್ರಾಮ್ ಮಾಡುವ ಆಯ್ತಾ? ಆದಿತ್ಯ ಅವರು ಡೈಲಿ ಬರ್ತೀರಾ? ಯಾವುದು ಖುಷಿ ಬರುತ್ತಾ ನಿಮ್ಗೆ, ಖುಷಿಯಾ ನಿಮ್ಗೆ? ಓಕೆ ಓಕೆ, ಸೊ ಇದೇ ರೀತಿಯಾಗಿ ಖುಷಿ ಇರಲಿ. ಅಂಡ್ ವೀಕ್ಷಕರಿಗೆ ಒಂದೇ ಹೇಳೋದು ಏನಂದ್ರೆ, ಮಕ್ಕಳಲ್ಲಿ ಅಂದ್ರೆ ಅವರ ಫೇಸ್ ಅಲ್ಲಿ ಗೊತ್ತಾಗುತ್ತೆ ತುಂಬಾ ಇನ್ನೋಸೆಂಟ್ಸ್. ಅಂಡ್ ದೊಡ್ಡವರಾದ್ಮೇಲೆ ಒಂದು ಸ್ವಲ್ಪ ನಾವು ಸುಳ್ಳು ಹೇಳ್ತೀವಿ ಅಂಡ್ ಹೇಳಿದ್ರೆ ಏನಾದರೂ ಒಂದು ಆಗ್ತದೆ, ಬಟ್ ಮಕ್ಕಳು ಯಾವುದೇ ಒಂದು ವಿಷಯ ಹೇಳಬೇಕಾದ್ರೂ ಕೂಡ ಸತ್ಯವೇ ಹೇಳ್ತಾರೆ. ಓಕೆ, ಸೊ ಅದ್ರ ಅವರಿಗೆ ಇರುವ ಒಂದು ಖುಷಿ ನಮ್ಗೆ ಇರಲ್ಲ. ಓಕೆ, ಸೊ ಮತ್ತೊಮ್ಮೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಹ್ಯಾಪಿ ಚಿಲ್ಡ್ರನ್ಸ್ ಡೇ ಸರ್ ನಿಮಗೂ ಕೂಡ, ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಾವು ಚಿಲ್ಡ್ರನ್ಸ್ ತರಲ್ಲ. ಓಕೆ ಓಕೆ, ಸೊ ತುಂಬಾ ಖುಷಿ ಆಯ್ತಲ್ಲ ಸುಜನ್ ಅವರೆಲ್ಲ ಮ್ಯಾಜಿಕ್ ಎಲ್ಲ ತೋರಿಸಿದ್ದು, ಈಗ ನಾನು ಮ್ಯಾಜಿಕ್ ತೋರಿಸ್ತೇನೆ ಆಯ್ತಾ, ಇದು ಎಪಿಸೋಡ್ ಆದ್ಮೇಲೆ. ಓಕೆ ಓಕೆ ಓಕೆ, ಸೊ ವೀಕ್ಷಕರೇ ತುಂಬಾ ಖುಷಿ ಆಗಿರ್ಬೋದು ನಿಮ್ ಕೂಡ, ಅಂಡ್ ಮಕ್ಕಳ ಜೊತೆ ಮಾತಾಡೋದೇ ಒಂದು ಖುಷಿ. ಅಂಡ್ ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡ್ ಯಾವುದಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ನಾವು ಆಗದಿಂದ ಮಾತಾಡ್ತಿದ್ವಿ, ಮ್ಯಾಜಿಕ್ ಆಗಲಿ ನಮ್ಮ ಸುಜನ್ ಅವರು ಕೂಡ ಇದ್ರು, ಅಂಡ್ ಕಂಪ್ಲೀಟ್ ಆಗಿ 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಅಂಡ್ ಮೋರ್ ದೆನ್ 100 ಶೋಸ್ ಎಲ್ಲ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ ನಮ್ಮ ಮಕ್ಕಳು ಕೂಡ ಅವ್ರು ಮಾಡುವಂತಹ ಮ್ಯಾಜಿಕ್ಸ್ಗಳನ್ನೆಲ್ಲ ನೋಡಿಕೊಂಡು ಅವರು ಕೂಡ ಕಲಿತಿದ್ರು. ಅಂಡ್ ಇನ್ಮೇಲೆ ಇವತ್ತಿಂದ ಆದ್ರೂ ಕೂಡ ಮನೇಲಿ ಹೋಗಿ ಮ್ಯಾಜಿಕ್ ಮಾಡ್ತಾರೆ ಏನಂತ ಗೊತ್ತಿಲ್ಲ, ಬಟ್ ಮ್ಯಾಜಿಕ್ ಮಾಡೋ ಸ್ವಲ್ಪ ಜಾಗ್ರತೆ ಮಕ್ಕಳೇ. ಓಕೆ, ಸೊ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ, ನಿರಂತರ ಸುದ್ದಿ ಮತ್ತು ಮನೋರಂಜನೆ ನೋಡ್ತೀನಿ ರೀ ಸ್ಪಂದನಾ.